ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नश्तः प्राये शोभद्रेषु नित्यं भागवत सेवया उत्तमश्लोके भक्तिर्भवति नैष्टिकी ओमज्ञानतिमिरान्दस्य ज्ञानाञ्जनशलाकय चक्षुरुन्मिलितं येन तस्मै श्रीगुरवे नमः श्रीचैतन्यमनोभीष्टं स्थापितं येन भूतलै वयं रूपकदा मह्यं ददाति स्वपदान्तिकम् वंदेह श्रीगुरो पदकमल श्रीगुरून्वैष्णवांश्रजा सहगण रघुनाथ सजीव साइतम सवदूत पिजन सहित कृष्ण चैतन्यदेव श्रीराधापादान ललिता श्री विशाखाता हे कृष्णकुणा सिंधु दीनबंधो जगत्पते गोपेशा गोपिका कांता राधा कांता नमोऽस्तु ते सप्तकाञ्चनगौराङ्गी राधे वृन्दावनेश्वरि वृषभानुसुते देवी प्रणमामीहरिप्रिये माञ्छाकल्पतुरुभ्यश्च कृपा सिन्धुभ्येव च पतितानां भावनेभ्यो वैष्णवेभ्यो नमोन्नमः जय नित्यानन्द द्वैतगत आधार शिवा सादि गौर भक्त वृंदा अरे कृष्णा हरे कृष्णा 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 हरे 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 राम हरे रामा 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 हरे 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 कृष्णा ओके श्लोक का

ು ಮಾರು ಅನ್ನುವಾಗ ಓ ರಾಜನಿ ಅಂತಹ ಯೋಗಿಯು ಅಶ್ವರ್ಧ ಲೋಕವಾದ ಬ್ರಹ್ಮ ಲೋಕವನ್ನು ಸೇರಲು ಶುಭಕ್ರಾತ್ ಶುಭ ಕಾಂತಿಯ ಸುಷುಮದಿಂದ ಆಕಾಶ ಗಂಗೆಯನ್ನು ದಾಟಿ ಹೋದಾಗ ಅವನು ಮೊದಲಿಗೆ ಅಗ್ನಿ ದೇವತೆಯ ಲೋಕವಾದ ವೈಶ್ವಾನರಕ್ಕೆ ಹೋಗುತ್ತಾನೆ ಅಲ್ಲಿ ಎಲ್ಲ ಕಲ್ಮಶಗಳಿಂದ ಪೂರ್ಣವಾಗಿ ಶುಚಿಯಾಗುತ್ತಾನೆ ಅಲ್ಲಿಂದ ಮುಂದಕ್ಕೆ ದೇವೋತ್ತಮ ಪುರುಷನಾದ ಭಗವಾನ್ ಹರಿಯೊಂದಿಗೆ ಸಂಬಂಧ ಹೊಂದಿ ಹೊಂದಲು ಶಿಶುಮಾರ ವೃತ್ತದವರೆಗೆ ಊರ್ವ ಮುಖವಾಗಿ ಅವನು ಹೋಗುತ್ತಲೇ ಇರುತ್ತಾನೆ ಹ್ಮ್ ಹರೇ ಕೃಷ್ಣ ಪ್ರಭುಜಿ ಹಾ ಹ ಭಾಗವತ ಹನ್ನೊಂದನೇ ಭಾಗ ಎರಡು ಮಾಡ್ತಾ ಇದ್ರು ಅದು ಅದು ಸೋಮವಾರ ಶುಕ್ರವಾರ ಮಾಡ್ತಾ ಇದ್ದಿದ್ದು ಅದು ಮುಂದುವರಿಯುತ್ತೆ ಇವಾಗ ಸದ್ಯಕ್ಕೆ ಸ್ವಲ್ಪ ಸ್ಟಾಪ್ ಆಗಿದೆ ಈಗ ಟ್ಯೂಸ್ಡೇ ಗುರುವಾರ ಮತ್ತೆ ಮಂಗಳವಾರ ಮತ್ತೆ ಗುರುವಾರ ಎರಡನೇ ಸ್ಕಂದ ಮಾಡ್ತಾ ಇದೀವಿ ಅದಂಗೆ ಮುಂದುವರಿತಾ ಅದಂಗೆ ನಿಂತಿದೆ ಅದು ಸ್ವಲ್ಪ ಗೊತ್ತಿಲ್ಲ ಸ್ವಲ್ಪ ಅಷ್ಟು ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಸರಿ ಹೋದ್ಮೇಲೆ ಎಲ್ಲ ರೀಸ್ಟಾರ್ಟ್ ಮಾಡ್ತೀವಿ ಕೃಷ್ಣ ಕೃಷ್ಣ ಓ ರಾಜನೇ ಅಂತಹ ಯೋಗಿಯು ಎಂತಹ ಯೋಗಿ ಹೋದ ಕ್ಲಾಸಲ್ಲಿ ನಾವು ಕೇಳಿದ್ವಿ ಆ ಅವನು ಎಲ್ಲ ಈ ಐಹಿಕ ಒಂದು ವಿಷಯಗಳಿಂದ ನಿರ್ಲಿಪ್ತನಾಗಿರೋಂಥವನು ಭಗವದ್ ಧಾಮಕ್ಕೆ ಹೋಗ್ಬೇಕು ಅಂತ ಇರೋನು ನೇರವಾಗಿ ಹೊಟ್ಟೋಗ್ಬಿಡ್ತಾನೆ ಆದರೆ ಯಾರು ಏನಾದರೂ ಒಂಚೂರು ಲೌಕಿಕ ವಿಷಯಗಳನ್ನ ಯಾರು ಮನಸ್ಸಿನಲ್ಲಿ ಹೊಂದಿರ್ತಾರೋ ಇದು ಕ್ರಮೇಣವಾದ ಮುಕ್ತಿಯ ಮಾರ್ಗ ಕ್ರಮೇಣವಾದ ಮುಕ್ತಿ ನೇರವಾದ ಮುಕ್ತಿ ಅಂದ್ರೆ ಇಲ್ಲಿಂದ ನೇರವಾಗಿ ಭಗವದ್ಧಾಮ ಕೊಟ್ಟು ಕ್ರಮೇಣವಾದ ಮುಕ್ತಿ ಅಂದ್ರೆ ಇಲ್ಲಿಂದ ಊರ್ಧ್ವ ಲೋಕಗಳಿಗೆ ಹೋಗಿ ಆಮೇಲೆ ಭಗವದ್ಧಾಮಕ್ಕೆ ಹೋಗೋದು ಆ ಒಂದು ಪಥವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾರೆ ಸೊ ಈ ಒಬ್ಬ ಯೋಗಿ ಬ್ರಹ್ಮಲೋಕಕ್ಕೆ ಹೋಗೋದಕ್ಕೆ ಬ್ರಹ್ಮಲೋಕಕ್ಕೆ ಹೋಗ್ತಾ ಅವನು ಬ್ರಹ್ಮಲೋಕಕ್ಕೆ ಹೋಗಿ ಆಮೇಲೆ ಬ್ರಹ್ಮನೊಂದಿಗೆ ವೈಕುಂಠ ಲೋಕಕ್ಕೆ ಹೋಗೋ ಒಂದು ಯೋಜನೆ ಇಲ್ಲಿ ಸೊ ಇಲ್ಲಿ ಹೇಳ್ತಾ ಇದಾರೆ ಅಂತ ಯೋಗಿ ಅತ್ಯ ಊರ್ಧ್ವ ಲೋಕವಾದ ಬ್ರಹ್ಮಲೋಕವನ್ನು ಸೇರಲು ಇವಾಗ ಪ್ರಕ್ರಿಯೆ ಇದೆ ಯಾವ ಯಾವ ಜಾಗಗಳ ಮೂಲಕ ಹೋಗ್ತಾನೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಶುಭ್ರ ಕಾಂತಿಯ ಸುಷುಮ್ನ ಸುಶುಮ್ನಾ ಸುಶುಮ್ನ ಇವಾಗ ಈ ಸುಶುಮ್ನ ಏನು ಹ್ಮ್ ಆ ಸುಶುಮ್ನ ಬಗ್ಗೆ ಇಲ್ಲಿ ನಮಗೆ ಪ್ರೋಪ್ ಆದ್ರೂ ಕೊಟ್ಟಿಲ್ಲ ಶುಶುಮಾರ ಬಗ್ಗೆ ಕೊಟ್ಟಿದ್ದಾರೆ ಅ ಸುಶುಮ್ನ ಅಂದ್ರೆ ಆ ಇವಾಗ ಇದಕ್ಕೇನ್ ಹೇಳ್ತಾರೆ ಆಕಾಶ ಗಂಗೆ ಆಕಾಶ ಗಂಗೆ ಅಂತಾರೆ ಮಿಲ್ಕಿ ವೇ ಅಂತಾರೆ ಇಂಗ್ಲಿಷ್ ಅಲ್ಲಿ ಆಕಾಶ ಗಂಗೆ ಆಕಾಶ ಗಂಗೆಯ ಮೇಲೆ ಆಕಾಶ ಗಂಗೆಯ ಮೇಲೆ ಹಾರ್ಕೊಂಡು ಹೋಗ್ತಾನೆ ನೀನು ಅದಕ್ಕೆ ಪಥ ಆ ಆಕಾಶ ಗಂಗೆ ಮೇಲೆ ಹಾರ್ತಿರುವಾಗ ಒಂದು ಶುಭ್ರಕಾಂತಿಯ ಒಂದು ಪಥವಿದೆ ಆ ಶುಭ್ರಕಾಂತಿಯ ಪಥಕ್ಕೆ ಸುಷುಮ್ನ ಅಂತಾರೆ ಆ ಸೊ ಇದು ಸ್ವಲ್ಪ ತುಂಬ ಆ ಸೊ ಈ ಒಂದು ಆಕಾಶ ಗಂಗೆಯ ಮೂಲಕ ಶಿಶುನ ಆ ಮುಖೇನ ಆಕಾಶ ಗಂಗೆಯ ಮೇಲೆ ಹಾರ್ಕೊಂಡು ಹೋಗಿ ಅವನು ಎಲ್ಲಿಗೆ ಹೋಗ್ತಾನೆ ಮೊದಲು ಅವನು ಮೊದಲು ವೈಶ್ವಾನರ ವೈಶ್ವಾನರ ಅಂದ್ರೆ ಆ ಮೊದಲು ಅಗ್ನಿದೇವತೆಯ ಲೋಕ ವೈಶ್ವಾನರ ಹ್ಮ್ ವೈಶ್ವಾನರ ಲೋಕ ಅಂದ್ರೆ ಅಗ್ನಿ ಅಗ್ನಿ ದೇವತೆಯ ಒಂದು ಲೋಕ ಇದು ಸೂರ್ಯ ಲೋಕ ಸೂರ್ಯ ಹೆಚ್ಚು ಕಡಿಮೆ ಸೂರ್ಯ ಅನ್ಸುತ್ತೆ ಇದು ಅಷ್ಟು ಸ್ಪಷ್ಟವಾಗಿ ಕೊಟ್ಟಿಲ್ಲ ಆದ್ರೆ ನನ್ನ ಒಂದು ತಿಳುವಳಿಕೆಯ ಪ್ರಕಾರ ಇದು ಸೂರ್ಯ ವೈಶ್ವಾನರ ಲೋಕ ಅಲ್ಲಿ ಅಲ್ಲಿ ಅವನು ಸಂಪೂರ್ಣವಾಗಿ ಎಲ್ಲಾ ಕಲ್ಮಶಗಳಿಂದ ಮುಕ್ತನಾಗ್ತಾನೆ ಸಂಪೂರ್ಣವಾಗಿ ಪರಿಶುದ್ಧನಾಗಿ ಹಂಗೆ ಅವನು ಇನ್ನು ಮುಂದುವರಿತಾನೆ ಆ ವೈಶ್ವಾನರ ಲೋಕಕ್ಕೆ ಹೋಗಿ ಅವನು ಪರಿಶುದ್ಧನಾಗ್ತಾನೆ ಯೋಗಿ ಆಮೇಲೆ ಹಂಗೆ ಇನ್ನು ಮುಂದುವರಿತಾನೆ ಆ ಎಲ್ಲಿಗೆ ಮುಂದುವರಿತಾನೆ ಆ ಶಿಶುಮಾರ ವೃತ್ತ ಶಿಶುಮಾರ ಚಕ್ರದ ತನಕ ಹೋಗ್ತಾನೆ ಯೋಗಿ ಶಿಶುಮಾರ ಚಕ್ರ ಏನು ಅಂತ ಪ್ರರೂಪ ಅದ್ರ ಭಾವಾರ್ಥದಲ್ಲಿ ಬರೀತದೆ ಈ ವಿಶ್ವದ ಧ್ರುವ ನಕ್ಷತ್ರ ಮತ್ತು ಅಲ್ಲಿನ ವೃತ್ತವನ್ನು ಶಿಶುಮಾರ ವೃತ್ತವೆಂದು ಕರೆಯಲಾಗಿದೆ ಧ್ರುವ ನಕ್ಷತ್ರ ಇವಾಗ ಇಲ್ಲಿ ಒಂದು ಸ್ವಲ್ಪ ನಿಮ್ಗೆ ಚಿತ್ರ ತೋರಿಸ್ತೀನಿ ಒಂದು ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ

ಸೊ ಇಲ್ಲಿ ನಿಮ್ಗೆ ಕಾಣಿಸ್ಬಹುದು ಕಾಣಿಸ್ದೇ ಇರಬಹುದು ಇವಾಗ ಇಲ್ಲಿ ಇದು ಭೂಮಿ ಈ ಒಂದು ಬೆಟ್ಟ ತರ ಇರೋದು ಇದು ಭೂಮಿ ಭೂಲೋಕ ಸೊ ಮೊದಲು ವೈಶ್ವಾನರ ಅಂದ್ರೆ ಸೂರ್ಯ ಲೋಕವಾಗಿದ್ರೆ ಸೂರ್ಯಲೋಕಕ್ಕೆ ಹೋಗ್ತಾನೆ ಜೀವಿ ಸೂರ್ಯಲೋಕದಿಂದ ಹೋಗಿ ಹಂಗೆ ಅವನಿಲ್ ಏನ್ ಹೇಳ್ತಾ ಆಮೇಲೆ ವಿಶ್ವದ ಧ್ರುವ ನಕ್ಷತ್ರ ಮತ್ತು ಅಲ್ಲಿನ ವೃತ್ತವನ್ನು ಶಿಶುಮಾರ ವೃತ್ತವೆಂದು ಕರೆಯಲಾಗಿದೆ ಸೊ ಧ್ರುವ ನಕ್ಷತ್ರ ಇಲ್ಲಿರೋದು ಧ್ರುವ ನಕ್ಷತ್ರದ ಮೇಲೆ ಮಹರ್ಲೋಕ ಇರೋದು ಹ್ಮ್ ಆ ಧ್ರುವಲೋಕ ನಕ್ಷ ಧ್ರುವಲೋಕದ ಕೆಳಗಡೆ ಶಪ್ತರಿಸಿ ಮಂಡಲ ಇದೆ ಸೊ ಇಲ್ಲಿಗೆ ಈ ಧ್ರುವ ಈ ವೃತ್ತವನ್ನು ಈ ಒಂದು ಸರ್ಕಲ್ ಇದಕ್ಕೆ ಶಿಶುಮಾರ ಚಕ್ರ ಅಂತಾರೆ ಮತ್ತು ಅದರೊಳಗೆ ದೇವೋತ್ತಮ ಪುರುಷನ ಶಾಯಿ ವಿಷ್ಣುವಿನ ಸ್ಥಾನೀಯ ನಿವಾಸವಿದೆ ಸೊ ಧ್ರುವಲೋಕದಲ್ಲೇ ಆ ಇದರ ಪ್ರಕಾರ ಧ್ರುವಲೋಕದೊಳಗೆ ಆ ಅಥವಾ ಶಿಶುಮಾರ ವೃತ್ತದೊಳಗೆ ದೇವೋತ್ತಮ ಪರಮ ಪುರುಷ ಕ್ಷೀರೋಧಕಶಾಹಿ ವಿಷ್ಣು ನೆಲೆಸೋ ಜಾಗ ಇದೆ ಶ್ವೇತ ದ್ವೀಪ ಅಲ್ಲಿಗೆ ತಲುಪುವುದಕ್ಕೆ ಮೊದಲು ಯೋಗಿಯು ಬ್ರಹ್ಮಲೋಕವನ್ನು ತಲುಪಲು ಆಕಾಶ ಗಂಗೆಯನ್ನು ದಾಟಿ ಹೋಗುತ್ತಾನೆ ಆದರೆ ಇದರ ಪ್ರಕಾರ ಸ್ವಲ್ಪ ಉಲ್ಟಾ ಇದ್ದಂಗಿದೆ ಹ್ಮ್ ಅಲ್ಲಿಗೆ ತಲುಪುವುದಕ್ಕೆ ಮೊದಲು ಯೋಗಿಯು ಬ್ರಹ್ಮಲೋಕವನ್ನು ತಲುಪಲು ಓ ಓಕೆ ಓಕೆ ಅಂದ್ರೆ ಈ ಪೂರ್ತಿ ಈ ಮೇಲ್ಭಾಗವನ್ನ ಮೋಸ್ಟ್ಲಿ ಶಿಶುಮಾರ ಅಂತ ಕರೀತಾರ ಅನ್ಸುತ್ತೆ ಬ್ರಹ್ಮಲೋಕವನ್ನು ಹಿಡಿದು ಸೇರಿಸಿ ಎಲ್ಲವನ್ನೂ ಸೇರಿ ಅದು ಪೂರ್ತಿ ವೃತ್ತವನ್ನ ಶಿಶುಮಾರ ಅಂತ ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಮೇಲ್ಭಾಗದಲ್ಲಿ ಇರೋದು ಬ್ರಹ್ಮಲೋಕ ಎಲ್ಲಕ್ಕಿಂತ ಮೇಲ್ಭಾಗ ಈ ಸತ್ಯಲೋಕ ಇದು ಬ್ರಹ್ಮಲೋಕ ಆ ಸೊ ಇಲ್ಲಿ ಹೇಳ್ತಾ ಇದಾರೆ ಆ ಓ ಇದು ಬೇರೆ ಇದು ಇಲ್ಲಿ ಇನ್ನೊಂದು ಶ್ವೇತ ದ್ವೀಪ ಅಂತ ಇಲ್ಲೊಂದು ಇನ್ನೊಂದು ಆ ಜಾಗವಿದೆ ಅದು ಕಿರೋಧಕಶಾಹಿ ವಿಷ್ಣುವಿನ ನಿವಾಸ ಸ್ಥಾನ ಅಲ್ಲಿಗೆ ತಲುಪುವುದಕ್ಕೆ ಮೊದಲು ಯೋಗ್ಯ ಬ್ರಹ್ಮಲೋಕವನ್ನು ತಲುಪಲು ಆಕಾಶ ಗಂಗೆಯನ್ನು ದಾಟಿ ಹೋಗುತ್ತಾನೆ ಸೊ ಇದು ಆಕಾಶ ಗಂಗೆ ಇದೆಲ್ಲ ಈ ಇಲ್ಲಿಂದ ಇವಾಗ ಭೂಮಿಯಿಂದ ನಾವು ಆಕಾಶ ಮಾರ್ಗದಲ್ಲಿ ಹೋಗೋದು ಆಕಾಶ ಗಂಗೆ ಆ ಹಾಗೆ ಅಲ್ಲಿಗೆ ಹೋಗುವಾಗ ಅವನು ಮೊದಲು ಅಗ್ನಿ ನಿಯಂತ್ರಕ ದೇವತೆಯ ವೈಶ್ವಾನರ ಲೋಕವನ್ನು ಸೇರುತ್ತಾನೆ ವೈಶ್ವಾನರ ಲೋಕದಲ್ಲಿ ಯೋಗಿಯು ಐಹಿಕ ಜಗತ್ತಿನ ಸಂಪರ್ಕದಲ್ಲಿದ್ದಾಗ ಗಳಿಸಿದ ಕಲುಷಿತ ಪಾಪಗಳನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಶುಚಿಯಾಗುತ್ತಾನೆ ಅಂದ್ರೆ ನಾವೇನು ತಿಳ್ಕೋಬೋದು ಇವಾಗ ಒಬ್ಬ ವ್ಯಕ್ತಿ ಅವನು ಮರಣದ ಸಮಯದಲ್ಲಿ ಅವನಲ್ಲಿ ಇನ್ನೂ ಪಾಪಗಳಿದ್ರೂ ಕೂಡ ಅವನು ಪಾಪಗಳನ್ನು ಹೇಗೆ ಕಳ್ಕೊತಾನೆ ಮೃ ಮರಣವಾದ ನಂತರ ಈ ವೈಶ್ವಾನರ ಲೋಕಕ್ಕೆ ಹೋಗಿ ಅವನು ಆ ಸಂಪರ್ಕದಿಂದ ಅವನು ಪಡ್ಕೊಂಡಿದ್ದ ಎಲ್ಲ ಕಲುಷಿತ ಪಾಪಗಳನ್ನು ಕಳ್ಕೊಂಡು ಸಂಪೂರ್ಣವಾಗಿ ಶುಚಿ ಆಗ್ತಾನೆ ಆಕಾಶದಲ್ಲಿರುವ ಆಕಾಶ ಗಂಗೆಯನ್ನು ಇಲ್ಲಿ ಈ ವಿಶ್ವದ ಅತಿ ಊರ್ಧ್ವ ಲೋಕವಾದ ಬ್ರಹ್ಮಲೋಕಕ್ಕೆ ಮುನ್ನಡೆಸುವ ಮಾರ್ಗವೆಂದು ಸೂಚಿಸಲಾಗಿದೆ ಸೊ ಇಲ್ಲಿಂದ ಯಾವ ರೂಟ್ ತಗೋಬೇಕು ಬ್ರಹ್ಮಲೋಕೆ ಈ ಆಕಾಶ ಗಂಗೆ ಹ್ಮ್ ಸೊ ಈ ಆಕಾಶ ಗಂಗೆಯ ಮಾರ್ಗ ಅದ ಅದು ಹೇಳಿದಾಗ ಅದೊಂದು ಪಥ ಅದು ಆ ಪಥದಲ್ಲಿ ಹೋಗ್ಬೇಕು ಅದು ಪಥ ಅಂದ್ರೆ ನಮಗೆ ನಮ್ಮ ರೋಡ್ ತರ ಆದ್ರೆ ಅದು ಇವಾಗ ಹೇಗೆ ಏರೋಪ್ಲೇನ್ ಎಲ್ಲ ಯಾವುದೋ ಒಂದು ಪಥದಲ್ಲಿ ಹೋಗುತ್ತೆ ಆ ಅದೇ ರೀತಿ ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇರೋ ಈ ಒಂದು ಪಥ ಆ ಪಥ ಆ ಆಕಾಶ ಗಂಗೆ ಮೂಲಕ ಆ ಮೊದಲು ಆ ಧ್ರುವಲೋಕಕ್ಕೆ ಧ್ರುವಲೋಕ ಮತ್ತೆ ಅದ್ರ ಮೇಲ್ಗಡೆ ಎಲ್ಲಾ ಲೋಕಗಳು ಸೇರಿ ಇರೋ ಆ ವೃತ್ತ ಅದನ್ನ ಶಿಶುಮಾರ ಅಂತ ಕರಿತಾ ಇದ್ದಾರೆ ಹೀಗೆ ಅವನು ಸೂರ್ಯ ಲೋಕಕ್ಕೆ ಹೋಗ್ತಾನೆ ವೈಶ್ವಾನರ ಲೋಕಕ್ಕೆ ಶುದ್ಧನಾಗ್ತಾನೆ ಆಮೇಲೆ ಆಕಾಶ ಗಂಗೆಯ ಮೂಲಕ ಆ ಈ ಬ್ರಹ್ಮ ಲೋಕಕ್ಕೆ ಹೋಗ್ತಾನೆ ಅಂತ ಇಲ್ಲಿ ವರ್ಣನೆ ಕೊಡ್ತಾ ಇದ್ದಾರೆ ಮುಂದಿನ ಅನುವಾದವನ್ನು ಓದ್ತೀನಿ ಹಂಗೆ ನಾನು ಈ ಶಿಶುಮಾರವು ಸಕಲ ವಿಶ್ವದ ಭ್ರಮಣಕ್ಕೆ ಕೇಂದ್ರ ಸ್ಥಾನವಾಗಿದೆ ಶಿಶುಮಾರ ಚಕ್ರ ಅಂದ್ರೆ ಇಲ್ಲಿ ಈ ಪೂರ್ತಿ ಈ ಒಂದು ವೃತ್ತ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಇದು ಬ್ರ ವಿಶ್ವದ ಭ್ರಮಣಕ್ಕೆ ಕೇಂದ್ರ ಸ್ಥಾನವಾಗಿದೆ ಇದನ್ನು ವಿಷ್ಣು ವಿನ ನಾಭಿ ಎಂದು ಕರೆಯಲಾಗಿದೆ ಶಿಶುಮಾರ ಚಕ್ರವನ್ನು ಯೋಗಿಯೊಬ್ಬನೇ ಈ ಶಿಶುಮಾರ ವೃತ್ತದ ಆಚೆಗೆ ಹೋಗುತ್ತಾನೆ ಮತ್ತು ಭೃಗುವಿನಂತಹ ಸ್ವಲ್ಪ ಕನ್ಫ್ಯೂಷನ್ ಇದೆ ಇದರಲ್ಲಿ ಶ್ಲೋಕ ಸಂಖ್ಯೆ ಇಪ್ಪತ್ತೈದು ಎರಡನೇ ಸ್ಕಂದ ಎರಡನೇ ಅಧ್ಯಾಯ ಶ್ಲೋಕ ಇಪ್ಪತ್ತೈದು ಇದು ಎರಡು ಶ್ಲೋಕಗಳನ್ನ ಒಟ್ಟಿಗೆ ಓದಿದ್ರೆ ಏನ್ ಅನ್ಸ್ತಾ ಇದೆ ಅಂದ್ರೆ ಈ ಧ್ರುವಲೋಕ ಆ ಧ್ರುವಲೋಕದ ಒಂದು ಭಾಗವನ್ನೇ ಇಲ್ಲಿ ಶಿಶುಮಾರ ಅಂತ ಇದ್ದಾರೆ ಯಾಕಂದ್ರೆ ಆ ಈ ಧ್ರುವಲೋಕ ಇದು ಈ ಭ್ರಮ ಈ ಸಂಪೂರ್ಣ ವಿಶ್ವದ ಭ್ರಮಣಕ್ಕೆ ಕೇಂದ್ರ ಸ್ಥಾನ ಹ್ಮ್ ಯೋಗಿ ಇದರ ಶಿಶುಮಾರ ವೃತ್ತದ ಆಚೆಗೆ ಹೋಗುತ್ತಾನೆ ಮತ್ತು ಶಿಶುಮಾರ ವೃತ್ತದ ಆಚೆ ಮಹಾರ್ಲೋಕವಿದೆ ಹಾ ಇಲ್ಲಿ ಅಂದ್ರೆ ಈ ಧ್ರುವಲೋಕದ ಮೇಲೆ ಮಹಾರ್ಲೋಕ ಹಾಗಾಗಿ ಈ ಧ್ರುವಲೋಕದ ಭಾಗವೇ ಆ ಒಂದು ವೃತ್ತವೇ ಶಿಶುಮಾರ ಅಂತ ಅನಿಸ್ತದೆ ಅದರ ಮೇಲ್ಗಡೆ ಇರೋ ಮಹಾರ್ಲೋಕಕ್ಕೆ ಯೋಗಿ ಹೋಗ್ತಾನೆ ಅಲೌಕಿಕವಾದ ನೆಲೆಯಲ್ಲಿರುವ ಸಾಧುಗಳಿಗೂ ಕೂಡ ಈ ಲೋಕ ಪೂಜನೀಯವಾಗಿದೆ ಸೊ ಹಾಗಾಗಿ ಇದು ಹಂತ ಹಂತವಾಗಿ ಬ್ರಹ್ಮಲೋಕಕ್ಕೆ ಹೋಗುವಂತಹ ಮಾರ್ಗ ಅವನು ವೈಶ್ವಾನರ ಲೋಕಕ್ಕೆ ಹೋಗ್ತಾನೆ ಅಲ್ಲಿ ಪರಿಶುದ್ಧನಾಗ್ತಾನೆ ಅಲ್ಲಿಂದ ಈ ಆಕಾಶ ಗಂಗೆ ಮಾರ್ಗದಲ್ಲಿ ಹೋಗಿ ಈ ಲೋಕ ಇರೋ ಭಾಗ ಅದನ್ನು ಶಿಶುಮಾರ ಅಂತ ಕರೀತಾರೆ ಅಲ್ಲಿಗೆ ಹೋಗಿ ಆಮೇಲೆ ಅದರ ಆಚೆ ಹೋಗಿ ಅವನು ಮಹರ್ಲೋಕವನ್ನು ಪ್ರವೇಶ ಮಾಡ್ತಾನೆ ಈ ಮಹರ್ಲೋಕ ಅಲೌಕಿಕವಾದ ನೆಲೆಯಲ್ಲಿರುವ ಸಾಧುಗಳಿಗೂ ಕೂಡ ಈ ಲೋಕ ಪೂಜನೀಯವಾಗಿದೆ ಅಂದ್ರೆ ಬಹಳ ಶ್ರೇಷ್ಠವಾದ ಲೋಕ ಯೋಗಿ ಆ ಮಹರ್ಲೋಕವನ್ನ ಇವಾಗ ತಲುಪಿದಾನೆ ಪೂರ್ಣ ವಿಶ್ವದ ಅಂತಿಮ ಪ್ರಳಯದ ಸಮಯದಲ್ಲಿ ಬ್ರಹ್ಮದೇವನ ಆಯುಷ್ಯದ ಕೊನೆಯಲ್ಲಿ ಅನಂತನ ಬಾಯಿಯಿಂದ ಅಗ್ನಿ ಜ್ವಾಲೆಯು ಹೊರಹೊಮ್ಮುತ್ತದೆ ವಿಶ್ವದ ತಳದಿಂದ ವಿಶ್ವದ ಲೋಕಗಳೆಲ್ಲ ಬೂದಿಯಾಗಿ ಉರಿದು ಹೋಗುವುದನ್ನು ಯೋಗಿಯು ಕಾಣುತ್ತಾನೆ ತನ್ಮೂಲಕ ಅವನು ಮಹಾನ್ ಪವಿತ್ರಾತ್ಮರ ಬಳಸಿದ ವಿಮಾನದ ಮೂಲಕ ಸತ್ಯಲೋಕಕ್ಕೆ ಹೊರಡುತ್ತಾನೆ ಸತ್ಯಲೋಕದಲ್ಲಿ ಜೀವಿತಾವಧಿ ಎಷ್ಟೋ ವರ್ಷಗಳೆಂದು ಇಲ್ಲಿ ಲೆಕ್ಕ ಹಾಕಲಾಗಿದೆ ಕೋಟ್ಯಾಂತರ ವರ್ಷಗಳು ಸೊ ಇಲ್ಲಿ ಹೇಳ್ತಾ ಇದ್ರೆ ಇವಾಗ ಮಹರ್ಲೋಕದಿಂದ ಅವನು ಮೇಲೆ ಹೋಗೋದು ಆ ಮಹರ್ಲೋಕದಿಂದ ಆ ಸತ್ಯಲೋಕಕ್ಕೆ ಸೊ ಮಹರ್ಲೋಕದಿಂದ ಅವನು ಜನಲೋಕ ತಪಲೋಕ ಮೂಲಕ ಹೋಗಿ ಸತ್ಯಲೋಕಕ್ಕೆ ಹೋಗ್ತಾನೆ ಯಾವಾಗ ಬ್ರಹ್ಮದೇವನ ಆಯುಷ್ಯದ ಕೊನೆಯಲ್ಲಿ ಆ ಬ್ರಹ್ಮದೇವನ ಆಯುಷ್ಯ ಅಂದ್ರೆ ನೂರು ವರ್ಷದ ಕೊನೆಯಲ್ಲಿ ಆ ಸಂಪೂರ್ಣ ಎಲ್ಲ ಸಂಪೂರ್ಣ ಪ್ರಳಯವಾಗತ್ತೆ ಆ ಸಮಯದಲ್ಲಿ ಅನಂತನ ಬಾಯಿಯಿಂದ ಅಗ್ನಿ ಆ ಜ್ವಾಲೆಯು ಹೊರಹೊಮ್ಮುತ್ತದೆ ಎಲ್ಲಿಂದ ಕೆಳಗೆ ಕೆಳಗೆ ಅನಂತ ಕೆಳಗಡೆ ಮಲ್ಕೊಂಡಿರೋದು ವಿಶ್ವದ ಲೋಕಗಳೆಲ್ಲ ಲೋಕಗಳೆಲ್ಲ ಬೂದಿಯಾಗಿ ಉರಿದು ಹೋಗುವುದನ್ನು ಯೋಗಿ ಕಾಣುತ್ತಾನೆ ತನ್ಮೂಲಕ ಅವನು ಆಗ ಅವನು ಆ ಮಹರ್ಲೋಕದಿಂದ ಆ ವಿಮಾನಗಳನ್ನ ಬಳಸಿಕೊಂಡು ಅವನು ಸತ್ಯಲೋಕಕ್ಕೆ ಹೋಗ್ತಾನೆ ಓಕೆ ಆ ಸತ್ಯಲೋಕದಲ್ಲಿ ಶೋಕವಿಲ್ಲ ಮುಪ್ಪೂ ಇಲ್ಲ ಸಾವು ಇಲ್ಲ ಅಲ್ಲಿ ಯಾವ ರೀತಿಯ ಸಂಕಟವೂ ಇಲ್ಲ ಆದ್ದರಿಂದಲೇ ಅಲ್ಲಿ ಉದ್ವಿಗ್ನತೆಗಳೂ ಇಲ್ಲ ಆದರೆ ಕೆಲವೊಮ್ಮೆ ಪ್ರಜ್ಞೆಯಿಂದಾಗಿ ಅಹಿಕ ಜಗತ್ತಿನಲ್ಲಿ ದುಸ್ತರವಾದ ದುಃಖಗಳಿಗೆ ಒಳಗಾದವರ ಬಗ್ಗೆ ಮತ್ತು ಭಕ್ತಿ ಸೇವೆಯ ಪ್ರಕ್ರಿಯೆಯ ತಿಳಿವಳಿಕೆ ಇಲ್ಲದವರ ಬಗ್ಗೆ ಕರುಣಾಭಾವವಿದೆ ಇವಾಗ ಸತ್ಯಲೋಕದಲ್ಲಿ ಏನು ಪರಿಸ್ಥಿತಿ ಹೇಳ್ತಾ ಇದ್ದಾರೆ ಸತ್ಯಲೋಕದಲ್ಲಿ ಶೋಕ ಇಲ್ಲ ಮುಪ್ಪು ಇಲ್ಲ ವಯಸ್ಸಾಗೋದು ಇಲ್ಲ ಸಾವು ಇಲ್ಲ ಆ ಯಾಕಂದ್ರೆ ಇಲ್ಲಿ ಇರುವಂತಹ ಜೀವಿಗಳು ಅವರ ಈ ಬ್ರಹ್ಮನ ಆಯುಷ್ಯದ ಕೊನೆಯಲ್ಲಿ ಅವರು ನೇರವಾಗಿ ಬ್ರಹ್ಮನೊಂದಿಗೆ ಈ ಭೌತಿಕ ಜಗತ್ತಿನ ಆಚೆ ಹೊಟ್ಟೋಗ್ತಾರೆ ಹಾಗಾಗಿ ಅವರಿಗೆ ಸಾವು ಅನ್ನೋದು ಇಲ್ಲ ಅಲ್ಲಿ ಯಾವ ರೀತಿಯ ಸಂಕಟವೂ ಇಲ್ಲ ಆದ್ದರಿಂದಲೇ ಅಲ್ಲಿ ಉದ್ವಿಗ್ನತೆಗಳು ಇಲ್ಲ ಆದರೆ ಕೆಲವೊಮ್ಮೆ ಪ್ರಜ್ಞೆಯಿಂದಾಗಿ ಪ್ರಜ್ಞೆಯಿಂದಾಗಿ ಅಂದ್ರೆ ಅವರು ಆ ಜ್ಞಾನದಲ್ಲಿ ಆ ಒಂದು ಯೋಚನೆ ಮಾಡ್ತಾ ಇದಾರೆ ಐಕ ಜಗತ್ತಿನಲ್ಲಿ ದುಸ್ತರವಾದ ದುಸ್ತರವಾದ ಅಷ್ಟು ಸುಲಭವಲ್ಲ ಎದುರಿಸೋದು ಬಹಳ ಕಷ್ಟಕರವಾದ ದುಃಖಗಳಿಗೆ ಒಳಗಾದವರ ಬಗ್ಗೆ ಆ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಜನರನ್ನ ಜನರ ಬಗ್ಗೆ ಯೋಚನೆ ಮಾಡಿ ಅವರು ಎಷ್ಟು ಕಷ್ಟಗಳ ಮೂಲಕ ಸಾಕ್ತಾ ಇದ್ದಾರೆ ಅನ್ನೋದನ್ನು ಯೋಚನೆ ಮಾಡಿ ಮತ್ತು ಭಕ್ತಿ ಸೇವೆಯ ಪ್ರಕ್ರಿಯೆ ತಿಳುವಳಿಕೆ ಇಲ್ಲದವರ ಬಗ್ಗೆ ಸೊ ಎರಡು ತರಹದ ಜನರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಮತ್ತೆ ಅವರಿಗೆ ಭಕ್ತಿ ಸೇವೆಯ ಬಗ್ಗೆ ಏನೂ ಗೊತ್ತಿಲ್ಲ ಅಂತಹ ಜನರ ಬಗ್ಗೆ ಆ ಕರುಣಾ ಭಾವವಿದೆ ಅದರಿಂದಾಗಿ ಸ್ವಲ್ಪ ದುಃಖದ ಒಂದು ಅನುಭೂತಿ ಆಗತ್ತೆ ಇಲ್ಲಾಂದ್ರೆ ನಾವು ಈ ಭೂ ಭೂಲೋಕದಲ್ಲಿ ಅನುಭವಿಸ್ತಾ ಇರೋ ರೀತಿಯಲ್ಲಿ ದುಃಖ ವೃದ್ಧಾಪ್ಯ ಸಾವು ಇದ್ಯಾವುದೂ ಇಲ್ಲ ಬ್ರಹ್ಮಲೋಕದಲ್ಲಿ ಸತ್ಯಲೋಕವನ್ನು ತಲುಪಿದ ಬಳಿಕ ಭಕ್ತನು ಆ ಸ್ಥೂಲ ದೇಹವನ್ನು ಹೋಲುವ ಸೂಕ್ಷ್ಮ ದೇಹದೊಂದಿಗೆ ನಿರ್ಭಯವಾಗಿ ಸಂಯೋಜಿತನಾಗಲು ಬೇಕಾದ ಅರ್ಹತೆ ಪಡೆಯುತ್ತಾನೆ ಮತ್ತು ಅವನು ಆಕಾಶದ ಅಸ್ತಿತ್ವದ ಸ್ಥಿತಿಯನ್ನು ತಲುಪುವವರೆಗೂ ಒಂದಾದ ಮೇಲೆ ಇನ್ನೊಂದರಂತೆ ಕ್ರಮವಾಗಿ ಪಾರ್ಥಿವದಿಂದ ಜಲ ಅಗ್ನಿ ಜ್ಯೋತಿ ಮತ್ತು ವಾಯುಗಳ ಅಸ್ತಿತ್ವದ ಸ್ಥಿತಿಯನ್ನು ಹೊಂದುತ್ತಾ ಹೋಗುತ್ತಾನೆ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಕಚ್ ಕಷ್ಟ ಸೊ ಸತ್ಯಲೋಕವನ್ನು ತಲುಪಿದ ಬಳಿಕ ಈ ಪ್ರಳಯದ ಸಮಯ ಬಂದಾಗ ಏನಾಗತ್ತೆ ಭಕ್ತ ಸ್ಥೂಲ ದೇಹವನ್ನು ಹೋಲುವ ಸೂಕ್ಷ್ಮ ದೇಹದೊಂದಿಗೆ ನಿರ್ಭಯವಾಗಿ ಸಂಯೋಜಿತನಾಗಲು ಅರ್ಹತೆ ಪಡೆಯುತ್ತಾನೆ ಅಂದ್ರೆ ಇವಾಗ ಅವನು ತನ್ನ ಸೂಕ್ಷ್ಮ ದೇಹವನ್ನ ಸ್ಥೂಲ ದೇಹವನ್ನ ಕಡ್ಕೋತಾನೆ ಆ ಸ್ತೂಹ ಸ್ಥೂಲ ದೇಹ ಹಂತ ಹಂತವಾಗಿ ಅದು ಉಲ್ಟಾ ವ್ಯತಿರಿಕ್ತ ದಿಕ್ಕಿನಲ್ಲಿ ಹೋಗುತ್ತೆ ಅಂದ್ರೆ ಕ್ರಮವಾಗಿ ಪಾರ್ಥಿವದಿಂದ ಅಂದ್ರೆ ಜಡದಿಂದ ಅಥವಾ ಭೂಮಿಯಿಂದ ಆ ಜಲ ಜಲದಿಂದ ಅಗ್ನಿ ಅಗ್ನಿಯಿಂದ ಜ್ಯೋತಿ ಜ್ಯೋತಿಯಿಂದ ವಾಯು ಹೀಗೆ ಅವನು ಉಲ್ಟಾ ದಿಕ್ಕಿನಲ್ಲಿ ನಮ್ಮ ದೇಹ ಉಂಟಾಗಿರೋದು ಹ್ಮ್ ಆ ವಾಯು ವಾಯುವಿಂದ ಜ್ಯೋತಿ ಅಗ್ನಿ ಜಲ ಹೀಗೆ ಆದ್ರೆ ಇದು ಉಲ್ಟಾ ರೀತಿ ಉಲ್ಟಾ ದಿಕ್ಕಿನಲ್ಲಿ ಹೋಗ ಹೋಗ್ತಾವನು ಹ್ಮ್ ಕೊನೆಗೆ ವಾಯುವಿನ ಅಸ್ತಿತ್ವದ ಸ್ಥಿತಿಯನ್ನು ಪಡಿತಾನೆ ವಾಯು ಅಂದ್ರೆ ಗಾಳಿ ಅಂದ್ರೆ ಕಾಣದೇ ಇರುವಂತದ್ದು ಆ ಸೊ ಇದು ಈ ಸ್ಥೂಲ ಶರೀರವನ್ನ ಕಳ್ಕೊಳ್ಳೋ ಮಾರ್ಗ ಓಕೆ ಇದರ ಭಾವಾರ್ಥವನ್ನು ಓದ್ತೀನಿ ಆಧ್ಯಾತ್ಮಿಕ ಪರಿಪೂರ್ಣತೆ ಮತ್ತು ಅಭ್ಯಾಸದ ಪ್ರಭಾವದಿಂದ ಬ್ರಹ್ಮಲೋಕ ಅಥವಾ ಸತ್ಯಲೋಕಗಳನ್ನು ತಲುಪ ಬ ತಲುಪಬಲ್ಲ ಮೂರು ಬೇರೆ ಬೇರೆ ರೀತಿಯ ಪರಿಪೂರ್ಣತೆಗೆ ಅರ್ಹರಾಗುತ್ತಾರೆ ಸೊ ಇವಾಗ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರೌಪ ಬ್ರಹ್ಮಲೋಕಕ್ಕೆ ತಲುಪಬಲ್ಲರು ಅವರು ಮೂರು ಬೇರೆ ಬೇರೆ ರೀತಿಯ ಪರಿಪೂರ್ಣತೆಗೆ ಅರ್ಹರಾಗಿರುತ್ತಾರೆ ಏನೋದು ಮೊದಲನೇದು ಪುಣ್ಯಕರ್ಮದ ಪ್ರಭಾವದಿಂದ ನಿರ್ದಿಷ್ಟ ಲೋಕವನ್ನು ಪಡೆದವನು ತನ್ನ ಪುಣ್ಯಕರ್ಮಕ್ಕೆ ಸದೃಶವಾದ ಸ್ಥಾನವನ್ನು ಪಡೆಯುತ್ತಾನೆ ಸೊ ಸಾಕಷ್ಟು ಪುಣ್ಯವನ್ನು ಮಾಡಿದರೆ ಪುಣ್ಯವನ್ನು ಮಾಡಿ ಆ ಮಾಡಿ ಆ ಕಾರಣದಿಂದ ಅವರು ಬ್ರಹ್ಮಲೋಕಕ್ಕೆ ಹೋಗಿದ್ದಾರೆ ಇದು ಮೊದಲ ಸಾಧ್ಯತೆ ಎರಡನೇದು ವಿರಾಟ್ ಅಥವಾ ಹಿರಣ್ಯ ಗರ್ಭ ಪೂಜೆಯ ಪ್ರಭಾವದಿಂದ ಸ್ಥಾನ ಪಡೆದವನು ಬ್ರಹ್ಮದೇವನ ಮುಕ್ತಿಯೊಂದಿಗೆ ಮುಕ್ತನಾಗುತ್ತಾನೆ ಆ ಹಿರಣ್ಯ ಗರ್ಭ ಅಂದ್ರೆ ಬ್ರಹ್ಮದೇವನನ್ನೇ ಆರಾಧಿಸಿರೋರು ಅಥವಾ ವಿರಾಟ್ ಪುರುಷನನ್ನ ಆರಾಧಿಸಿರೋರು ಬ್ರಹ್ಮದೇವನ ಮುಕ್ತಿಯೊಂದಿಗೆ ಮುಕ್ತನಾಗುತ್ತಾನೆ ಅದು ಇನ್ನೊಂದು ಸಾಧ್ಯತೆ ಆದರೆ ಭಕ್ತಿ ಸೇವೆಯ ಪ್ರಭಾವದಿಂದ ಸ್ಥಾನ ಪಡೆದವನು ವಿಶ್ವದ ವಿಭಿನ್ನ ಆವರಣಗಳನ್ನು ಹೇಗೆ ಭೇದಿಸಿಕೊಂಡು ಹೋಗುತ್ತಾನೆ ತನ್ಮೂಲಕ ಪರಮ ಅಸ್ತಿತ್ವದ ಪರಾತ್ಪರ ಮಂಡಲದಲ್ಲಿ ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಹೇಗೆ ತೆರೆ ತೆರೆದುಕೊಳ್ಳುತ್ತಾನೆ ಎಂಬ ವಿಷಯವಾಗಿ ಇಲ್ಲಿ ನಿರ್ದಿಷ್ಟವಾಗಿ ಉಲ್ಲೇಖಿಸಲಾಗಿದೆ ಸೊ ಇಲ್ಲಿ ಬರಿತಾ ಇದ್ದಾರೆ ಈ ಒಂದು ವರ್ಣನೆ ಇವಾಗ ನಾವೇನು ವರ್ಣನೆಯನ್ನು ಓದ್ತಾ ಇದೀವೋ ಆ ವರ್ಣನೆ ಯಾರದ್ದು ಅದು ಭಕ್ತಿ ಸೇವೆಯ ಪ್ರಭಾವದಿಂದ ಆ ಆದರೆ ನೇರವಾಗಿ ಹೋಗಿಲ್ಲ ಭಕ್ತ ಭಕ್ತಿ ಮಾಡಿದಾನೆ ಕ್ರಮೇಣವಾಗಿ ಅವನು ಮಹರ್ಲೋಕಕ್ಕೆ ಹೋಗಿದ್ದಾನೆ ಮಹರ್ಲೋಕದಿಂದ ಸತ್ಯಲೋಕಕ್ಕೆ ಬಂದಿದ್ದಾನೆ ಅವನು ಈ ಒಂದು ಆ ಪರಮ ಅಸ್ತಿತ್ವದ ಪರಾತ್ಪರ ಮಂಡಲದಲ್ಲಿ ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಹೇಗೆ ತೆರೆದುಕೊಳ್ಳುತ್ತಾನೆ ಅಂದ್ರೆ ಈ ಭೌತಿಕ ದೇಹವನ್ನ ಸೂಕ್ಷ್ಮ ಶರೀರವನ್ನ ಜಡ ಮತ್ತೆ ಸೂಕ್ಷ್ಮ ಶರೀರವನ್ನ ತೆರಿಸಿ ಅವನು ಹೇಗೆ ಆಧ್ಯಾತ್ಮಿಕ ಒಂದು ಸ್ವರೂಪವನ್ನ ಪಡ್ಕೋತಾನೆ ಅನ್ನೋದರ ಒಂದು ವರ್ಣನೆ ಈ ಶ್ಲೋಕಗಳಲ್ಲಿ ಆಗ್ತಾ ಇದೆ ಶೀಲ ಜೀವಗೋಸ್ವಾಮಿಯವರ ಪ್ರಕಾರ ಎಲ್ಲಾ ವಿಶ್ವಗಳು ವಿಶ್ವಗಳು ಮೇಲೆ ಕೆಳಗೆ ಗೊಂಚಲುಗಟ್ಟು ಗೊಂಚಲುಗಟ್ಟಿವೆ ಅವುಗಳಲ್ಲಿ ಪ್ರತಿಯೊಂದು ಪ್ರತ್ಯೇಕವಾಗಿ ಸಪ್ತ ಆವರಣಗಳಿಂದ ಆಚ್ಛಾದಿತವಾಗಿವೆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಬ್ರಹ್ಮಾಂಡವು ಕೂಡ ಏಳು ಆವರಣಗಳಿಂದ ಆಚ್ಛಾದಿತವಾಗಿವೆ ಸಪ್ತ ಆವರಣಗಳ ಆಚೆಗೆ ಜಲಮಯವಾದ ಭಾಗವಿದೆ ಪ್ರತಿಯೊಂದು ಆವರಣವು ಮೊದಲಿನದಕ್ಕಿಂತ ಹತ್ತು ಪಟ್ಟು ಹೆಚ್ಚು ವಿಸ್ತೃತವಾಗಿದ್ದು ಹ್ಮ್ ಎಲ್ಲಿ ನಾನು ತೋರಿಸ್ತಾ ಇದ್ದೀವಿ ಇಲ್ಲಿ ಇದೆ ಅಲ್ಲ ಹ್ಮ್ ಇಲ್ಲಿ ಆವರಣಗಳಿದೆ ನೋಡಿ ಇಲ್ಲಿ ಇದು ಆವರಣಗಳು ಹ್ಮ್ ಒಂದು ಪ್ರತಿಯೊಂದು ಆವರಣವು ಕೂಡ ಮೊದಲನೇ ಹತ್ತು ಪಟ್ಟು ಹೆಚ್ಚು ವಿಸ್ತೃತವಾಗಿದೆ ತನ್ನ ನಿಶ್ವಾಸ ಬಾ ನಿಶ್ವಾಸಾವಧಿಯಿಂದ ಅಂತಹ ವಿಶ್ವಗಳನ್ನೆಲ್ಲ ಸೃಷ್ಟಿಸುವ ದೇವೋತಮ ಪುರುಷನು ಆ ವಿಶ್ವಗಳ ಗೊಂಚಲಿನ ಮೇಲ್ಭಾಗದಲ್ಲಿ ಪವಡಿಸುತ್ತಾನೆ ಅಂದ್ರೆ ಭಗವಂತ ಇಲ್ಲೆಲ್ಲೋ ಶ್ವೇತ ದ್ವೀಪ ಇಲ್ಲೆಲ್ಲೋ ಮೇಲ್ಗಡೆ ಇದೆ ಅಂತ ಹೇಳ್ತಾ ಕಾರಣ ಸಾಗರದ ಜಲವು ವಿಶ್ವದ ಆವರಣ ಜಲಕ್ಕಿಂತ ಭಿನ್ನವಾದ ರೀತಿಯಲ್ಲಿದೆ ಕಾರಣ ಸಾಗರ ಅಂದ್ರೆ ಈ ಭೌತಿಕ ಭೂಮಂಡಲದ ಆಚೆ ಇರುವಂತದ್ದು ಕಾರಣ ಸಾಗರ ಅದರ ಜಲವು ವಿಶ್ವದ ಆವರಣ ಜಲಕ್ಕಿಂತ ಭಿನ್ನವಾದ ರೀತಿಯಲ್ಲಿದೆ ವಿಶ್ವಕ್ಕೆ ಆವರಣವಾಗಿ ಸಲ್ಲುವ ಜಲ ಐಹಿಕವಾದದ್ದು ಕಾರಣ ಸಮುದ್ರದ ಜಲವಾದರೂ ಆಧ್ಯಾತ್ಮಿಕವಾದದ್ದು ಹೀಗಿರುವಾಗ ಇಲ್ಲಿ ಉಲ್ಲೇಖಿಸಲಾದ ಜಲ ಆವರಣವನ್ನು ಸಕಲ ಜೀವಿಗಳ ಹುಸಿಯ ಅಹುವಿಕೆ ಅಹಂ ಇರ್ಬೇಕು ಅಹ ಅಹವಿಕ ಅಹಮಿಕೆ ಅಹಂ ಅಹಮಿಕೆಯ ಆವರಣವೆಂದು ಪರಿಗಣಿಸಲಾಗಿದೆ ಓಕೆ ಇದೆಲ್ಲ ಬೇಡ ಇದು ಭಗವಂತನಿಂದ ಉಪಕ್ರಮಗೊಂಡ ಬಳಿಕ ಐಹಿಕ ಪ್ರಕೃತಿಯ ಒಂದು ಭಾಗವನ್ನು ಮಹತ್ತತ್ವ ಎಂದು ಓಕೆ ಇದೆಲ್ಲ ಸೃಷ್ಟಿಯ ವಿವರಣೆಯನ್ನು ಕೊಡ್ತಾ ಇದಾರೆ ಇದು ತುಂಬಾ ತಾತ್ವಿಕವಾಗಿರುವಂತದ್ದು ಹಾಗಾಗಿ ಎಲ್ಲರೂ ಇದನ್ನ ನೀವು ಓದ್ಬಿಟ್ಟು ಏನಾದ್ರು ಪ್ರಶ್ನೆ ಇದ್ರೆ ನನಗೆ ಕೇಳಿ ಯಾಕಂದ್ರೆ ತುಂಬಾ ಟೆಕ್ನಿಕಲ್ ಇದು ಎಲ್ಲರಿಗೂ ಅರ್ಥ ಆಗಲ್ಲ ಇದು ಅರೆ ಇಲ್ಲಿ ಮುಖ್ಯವಾದ ವಿಷಯ ನಮ್ಗೆ ಏನು ಅಂದ್ರೆ ಭಕ್ತನಾದವನು ಆ ಈ ಎಲ್ಲಾ ಆವರಣಗಳನ್ನು ಎಲ್ಲಾ ಆವರಣಗಳನ್ನು ಮೂಲಕ ಆವರಣಗಳ ಮೂಲಕ ಹೋಗ್ತಾನೆ ಮತ್ತೆ ಅಂತಿಮವಾಗಿ ಆ ಅವನು ಆ ತನ್ನ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಪಡ್ಕೋತಾನೆ ಆ ಬಳಿಕ ಭಕ್ತ ವೈಕುಂಠ ಲೋಕಗಳನ್ನು ಪ್ರವೇಶ ಮಾಡ್ತಾನೆ ಆ ಮತ್ತೆ ಅವನು ಅಲ್ಲಿ ಆ ಇಲ್ಲಿ ಕೊಟ್ಟಿದ್ದಾರೆ ಸಾರೂಪ್ಯ ಅಂದ್ರೆ ಭಗವಂತನಂತಹ ರೂಪವನ್ನೇ ಪಡ್ಕೋತಾನೆ ಹಾ ಮತ್ತೆ ಭಗವಂತನ ಭಕ್ತಿ ಸೇವೆ ಇಲ್ಲಿ ತೊಡಗ್ತಾನೆ ಅಂದ್ರೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಕ್ರಮೇಣವಾದ ಮುಕ್ತಿಯ ಮಾರ್ಗ ನೇರವಾದ ಮುಕ್ತಿಯ ಮಾರ್ಗ ಅಂದ್ರೆ ಧ್ರುವ ಮಹಾರಾಜನ ಜೀವನದಲ್ಲಿ ನೋಡಿದ್ವಿ ಆ ನೇರವಾಗಿ ಅವನು ವೈಕುಂಠದಿಂದ ವಿಮಾನ ಬರತ್ತೆ ಹತ್ಕೊಂಡು ಹೊಟ್ಟೋಗ್ಬಿಡ್ತಾನೆ ಆ ಅಥವಾ ಅಜಾಮಿಳನ ಜೀವನದಲ್ಲಿ ನೋಡಿರೋ ರೀತಿಯಲ್ಲಿ ನೇರವಾಗಿ ಹೊರಟೋಗ್ಬಿಡೋದು ಇದು ಕ್ರಮೇಣವಾದ ಮಾರ್ಗ ಕ್ರಮಕ್ರಮವಾದ ಮಾರ್ಗ ಇದರಲ್ಲಿ ಜೀವಿ ಮೊದಲು ವೈಶ್ವಾನರಕ್ಕೆ ಹೋಗ್ತಾನೆ ಅಲ್ಲಿ ಪರಿಶುದ್ಧನಾಗ್ತಾನೆ ಅಲ್ಲಿಂದ ಧೃಢಲೋಕಕ್ಕೆ ಹೋಗ್ತಾನೆ ಧ್ರುವಲೋಕದಿಂದ ಮಹರ್ಲೋಕಕ್ಕೆ ಹೋಗ್ತಾನೆ ಆಮೇಲೆ ಪ್ರಳಯದ ಸಮಯದಲ್ಲಿ ವಿಮಾನಗಳಲ್ಲಿ ಮಹರ್ಲೋಕದಿಂದ ಸತ್ಯಲೋಕಕ್ಕೆ ಹೋಗ್ತಾನೆ ಆಮೇಲೆ ಸತ್ಯಲೋಕದಲ್ಲಿ ಕ್ರಮೇಣವಾಗಿ ಅವನು ತನ್ನ ಸ್ಥೂಲ ಶರೀರವನ್ನು ಕಳ್ಕೊಂಡು ಸೂಕ್ಷ್ಮ ಶರೀರವನ್ನು ಕಳ್ಕೊಂಡು ಆ ಸೂಕ್ಷ್ಮ ಶರೀರ ಹೇಗೆ ಅಂದ್ರೆ ಅವನು ಆ ಒಂದು ಈ ಆ ಭೌತಿಕ ಈ ಬ್ರಹ್ಮಾಂಡದ ಆವರಣಗಳ ಮೂಲಕ ಹೋಗ್ತಾ 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 ಪ್ರತಿಯೊಂದು ಆವರಣವೂ ಕೂಡ ಜಲ ಆಕಾಶ ಈ ರೀತಿ ಬೇರೆ ಬೇರೆ ಆ ಪಂಚಭೂಮ ಮಹಾಭೂತಗಳಿಂದ ಆಗಿರೋದು ಹಾಗಾಗಿ ಅವನು ಕೂಡ ಅದೇ ರೀತಿ ಸ್ಥೂಲದಿಂದ ಸೂಕ್ಷ್ಮ ಸೂಕ್ಷ್ಮ ಅತಿಸೂಕ್ಷ್ಮ ದೇಹವನ್ನ ಪಡ್ಕೊಂಡು ಹೋಗ್ತಾನೆ ಯಾವಾಗ ಅವನು ಈ ಎಲ್ಲಾ ಆವರಣಗಳನ್ನು ಆವರಣಗಳ ಮೂಲಕ ಸಾಕ್ತಾನೋ ಅಲ್ಲಿಂದ ಹೊರಗಡೆ ಬಂದ ತಕ್ಷಣ ಅವನು ಸಂಪೂರ್ಣ ತನ್ನ ಸೂಕ್ಷ್ಮ ಭೌತಿಕ ಶರೀರವನ್ನು ತ್ಯಜಿಸಿರ್ತಾನೆ ಮತ್ತೆ ಅಷ್ಟೊಳಗೆ ಅವನಿಗೆ ಆಧ್ಯಾತ್ಮಿಕ ಅಸ್ತಿತ್ವ ತನ್ನ ಮೂಲ ಆಧ್ಯಾತ್ಮಿಕ ಅಸ್ತಿತ್ವ ಆಧ್ಯಾತ್ಮಿಕ ಶರೀರ ಪ್ರಕಟವಾಗಿರುತ್ತೆ ಪಡ್ಕೊಳ್ತಾನೆ ಅವನು ಮತ್ತೆ ಆ ಆ ಶರೀರವನ್ನು ಪಡ್ಕೊಂಡು ಅವನು ವೈಕುಂಠ ಲೋಕವನ್ನು ಪ್ರವೇಶ ಮಾಡ್ತಾನೆ ಅಲ್ಲಿ ಭಗವಂತನ ಸೇವೆಯನ್ನ ಮಾಡ್ತಾನೆ ಇದು ಇದರ ತಾತ್ಪರ್ಯ ಆದ್ರೆ ಸಾಕಷ್ಟು ತಾತ್ವಿಕ ವಿಷಯಗಳಿವೆ ಅದರಲ್ಲಿ ಅಷ್ಟೊಂದು ಆಳಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಎಲ್ರಿಗೂ ಇದು ಅರ್ಥವಾಗದೇ ಇರ್ಬೋದು ಈ ಮುಂದಿನ ಶ್ಲೋಕಗಳು ಅಷ್ಟೇ ನಾನು ಸ್ವಲ್ಪ ಆ ಯಾಕಂದ್ರೆ ತುಂಬಾನೇ ಟೆಕ್ನಿಕಲ್ ಇವೆಲ್ಲ ಗ್ರಾಣೇಂದ್ರಿಯದಿಂದ ಇವಾಗ ಮುಂದಿನ ಶ್ಲೋಕ ಓದ್ತಾ ಇದ್ದೀನಿ ಇಪ್ಪತ್ತೊಂಬತ್ತು ಗ್ರಹಣೇಂದ್ರಿಯನ್ ಸಾವು ಅಂತಲ್ಲ ಇದು ಇದು ಸುಮ್ಮನೆ ಅಂದ್ರೆ ಸಾವು ಅಂದ್ರೆ ನಮ್ ತರ ಇವಾಗ ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ತಗೊಳ್ಳೋದು ಅಥವಾ ಆ ಆತ್ಮ ಈ ದೇಹವನ್ನ ಬಿಟ್ಟು ಸೂಕ್ಷ್ಮ ಶರೀರದ ಮೂಲಕ ಹೋಗೋದು ಆ ರೀತಿ ಅಲ್ಲ ಇದು ಏನಂದ್ರೆ ಅವನು ಆ ಸಾವೆ ಅಂದ್ರೆ ಆ ಒಂದು ದೇಹ ತ್ಯಾಗ ಮಾಡೋ ಪ್ರಕ್ರಿಯೆನೆ ಬೇರೆ ಸ್ಥೂಲದಿಂದ ಸೂಕ್ಷ್ಮವಾಗ್ತಾ ಹೋಗುತ್ತೆ ಶರೀರ ಸೂಕ್ಷ್ಮವನ್ನು ಬಿಟ್ಟುಬಿಡ್ತಾನೆ ಅವನು ಆ ಆದ್ರೆ ಇದನ್ನ ಸಾವು ಅಂತ ಹೇಳ್ತಾ ಇಲ್ಲ ಯಾಕಂದ್ರೆ ಸಾವು ಅಂದ್ರೆ ಇನ್ನೊಂದು ಜನ್ಮ ಇದೆ ಅಂತ ಅವನು ಶರೀರವನ್ನ ಅವನ ಶರೀರ ಹೇಗೆ ಸೂಕ್ಷ್ಮ ಅತಿ ಅತಿಸೂಕ್ಷ್ಮವಾಗಿ ಅವನದನ್ನ ಕಳ್ಕೊಂಡು ಆಧ್ಯಾತ್ಮಿಕ ಶರೀರವನ್ನ ಪಡ್ಕೊಂಡ್ಬಿಡ್ತಾನೆ ಆ ಅದೊಂದು ಬೇರೆ ರೀತಿಯ ವಿಧಾನ ಹಾಗಾಗಿ ಇಲ್ಲಿ ಸಾವಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಾವು ಅಂದ್ರೆ ಅಲ್ಲಿ ಸಾಯೋದು ಹುಟ್ಟೋದು ಇದೆಲ್ಲ ಇಲ್ಲ ಬ್ರಹ್ಮ ಲೋಕದಲ್ಲಿ ಕೆಳಗಡೆ ಯಾರು ಬರ್ತಾರೆ ಯಾರು ಮೇಲ್ ಹೋಗೋದಕ್ಕೆ ಅರ್ಹತೆ ಪಡ್ಕೊಂಡಿಲ್ವ ಅವ್ರು ಕೆಲಗಡೆ ಬರ್ತಾರೆ ಸಾಮಾನ್ಯವಾಗಿ ಹೋಗ ಹಾಗೆ ಮೇಲ್ ಹೋಗ್ತಾರೆ ಆ ಮೇಲ್ ಹೋಗೋ ಜೀವಿಗಳ ಪ್ರಕ್ರಿಯೆನ ಇಲ್ಲಿ ಹೇಳ್ತಾ ಇದಾರೆ ಕ್ರಾಣೇಂದ್ರಿಯದಿಂದ ಗಂಧವನ್ನು ರಸನೇಂದ್ರಿಯದಿಂದ ರಸವನ್ನು ದೃಷ್ಟಿಯಿಂದ ದೃಶ್ಯವನ್ನು ಧರ್ಮೇಂದ್ರಿಯದಿಂದ ಸ್ಪರ್ಶವನ್ನು ಕ್ರೋತೇಂದ್ರಿಯದಿಂದ ನಭೋ ಗುಣವಾದ ಶಬ್ದ ತರಂಗವನ್ನು ಮತ್ತು ಐಹಿಕ ಕ್ರಿಯೆಗಳಿಂದ ಜ್ಞಾನೇಂದ್ರಿಯಗಳನ್ನು ಹೀಗೆ ವಿಭಿನ್ನ ಇಂದ್ರಿಯಗಳ ವಿಷಯಗಳನ್ನು ಭಕ್ತನು ದಾಟುತ್ತಾನೆ ಅಂದ್ರೆ ಈ ಆ ಆವರಣಗಳನ್ನ ಅವನು ಅದ್ರ ಮೂಲಕ ಪ್ರವೇಶ ಮಾಡ್ತಾ ಮಾಡ್ತಾ ಅವನು ಇದೆಲ್ಲವನ್ನ ದಾಟ್ತಾನೆ ಎಲ್ಲ ಭೂ ಸ್ಥೂಲ ವಿಷಯಗಳನ್ನ ಅವನು ದಾಟ್ತಾನೆ ಆ ಸೊ ಹೀಗೆ ಅವನು ಈ ಎಲ್ಲ ಸೂಕ್ಷ್ಮತೆಗಳನ್ನು ತೊರಿತ ತೊರಿತಾ ಹೋದಾಗ ಅವನು ಪರಿಶುದ್ಧನಾಗ್ತಾ ಹೋಗ್ತಾನೆ ಯಾಕಂದ್ರೆ ಭೌತಿಕ ಕಲ್ಮಶ ಇರೋದು ಈ ಭೌತಿಕ ದೇಹ ಸ್ಥೂಲ ಸೂಕ್ಷ್ಮ ಶರೀರದೊಂದಿಗೆ ನಾವು ಅದರಿಂದ ಕಲುಷಿತವಾಗಿರೋದು ಹಾಗಾಗಿ ಈ ಭಕ್ತ ಆ ಅವನು ಆ ಸ್ಥೂಲ ಶರೀರವನ್ನು ತ್ಯಜಿಸ್ತಾನೆ ಒಂದಾದ್ಮೇಲೆ ಒಂದು ಅದು ಆ ಬೇರೆ ಬೇರೆ ಪಂಚಮಹಾಭೂತಗಳಾಗಿ ಪರಿವರ್ತಿತವಾಗುತ್ತೆ ಪರಿವರ್ತಿತವಾಗತ್ತೆ ಆಮೇಲೆ ಸೂಕ್ಷ್ಮ ಶರೀರವನ್ನು ಕೂಡ ತ್ಯಜಿಸಿ ಸಂಪೂರ್ಣ ಈ ಕಲ್ಮಶದಿಂದ ಮುಕ್ತನಾಗ್ತಾ ಅವನು ಯೋಗ್ಯನಾಗ್ತಾನೆ ಅಂದ್ರೆ ನಾವು ತಿಳ್ಕೊಬೇಕು ಇದು ಬಹಳ ಆ ಸಂಕೀರ್ಣವಾದ ಕಾಂಪ್ಲೆಕ್ಸ್ ಪ್ರಕ್ರಿಯೆ ಏನೇನೋ ನಡೀತಾ ಇದೆ ಇಲ್ಲಿ ಆದ್ರೆ ಮುಖ್ಯವಾದ ವಿಷಯ ಏನು ಈ ಎಲ್ಲವನ್ನೂ ಕೂಡ ಭಕ್ತ ಅವನಿಗೆ ಯಾವ ಈ ವಿಷಯದ ಅರಿವಿಲ್ಲದೆ ಇದ್ರು ಕೂಡ ಸುಮ್ಮನೆ ಭಕ್ತಿಯನ್ನ ಸರಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಈ ಎಲ್ಲಾ ಹಂತಗಳ ಮೂಲಕ ಅವನು ಹೊರಟೋಗ್ಬಿಡ್ತಾನೆ ಆದ್ರೆ ಅವ್ನಿಗೇನು ಗೊತ್ತಾಗಲ್ಲ ಯಾಕಂದ್ರೆ ಅವನ ಧ್ಯಾನ ಭಗವಂತನ ಸೇವೆಯಲ್ಲಿದೆ ಅವನ ಸ್ಥೂಲ ಶರೀರ ಕಳ್ಚ್ಕೊಂತು ಸೂಕ್ಷ್ಮ ಶರೀರ ಕಳ್ಸ್ಕೊಂತು ಆಧ್ಯಾತ್ಮಿಕ ಶರೀರ ಬಂತು ಇದು ಯಾವ ಅರಿವು ಅವನಿಗೆ ಇಲ್ಲದೆ ಇರೋ ರೀತಿಯಲ್ಲಿ ಅವನು ಈ ಭೌತಿಕ ಜಗತ್ತನ್ನ ಬಿಟ್ಟು ಭಗವತ್ ಧಾಮಕ್ಕೆ ಹೊಟ್ಟು ಹೋಗ್ಬಿಡ್ತಾನೆ ಮೂವತ್ತು ಹ ಪ್ರಭುಜಿ ಏಳು ಲೇಯರ್ಗಳಿದೆ ಅಂತ ಹೇಳುದು ಇಲ್ಲಿ ಪಂಚಭೂತಗಳಿಂದ ಐದೇ ಲೇಯರ್ ಆಯ್ತು ಆಮೇಲೆ ಸೂಕ್ಷ್ಮ ಮಿಥ್ಯಾಹಂಕಾರ ಆಮೇಲೆ ಪ್ರಧಾನ प्रधान अल पंचतत्व महत्त्व पंचमहामिष्ठ तोर्स ಇಲ್ಲಿ ನಿಮ್ಗೆ ಕಾಣಿಸಿದ್ರೆ ಭೂಮಿ ನೀರು ಅಗ್ನಿ ಆಕಾಶ ಆ ಇದೇನಿದು ಈತರ್ ಖಂ ಅಂದ್ರೆ ಏನು ವಾಯು ವಾಯು ಆಕಾಶ ಆಕಾಶ ಈಥರ್ ಅಂದ್ರೆ ಆಕಾಶ ಗಾಳಿ ವಾಯು ಆಕಾಶ ಮಿಥ್ಯಾಹಂಕಾರ ಮಹತ್ತತ್ವ ಏಳು ಆವರಣಗಳು ಸೊ ಈ ಪ್ರತಿಯೊಂದು ಆವರಣವೂ ಕೂಡ ಈ ಬ್ರಹ್ಮಾಂಡದ ಈ ಸರ್ಕಂಫರೆನ್ಸ್ ಇದೇನಂತ ಡಯಾಮೀಟರ್ ಇದು ನಾಲ್ಕು ಬಿಲಿಯನ್ ಮೈಲ್ಗಳು ಈ ಪ್ರತಿಯೊಂದು ಆವರಣವೂ ಕೂಡ ಅದಕ್ಕೆ ಹತ್ತರಷ್ಟು ಅಂದ್ರೆ ಭೂಮಿಯ ಆವರಣ ನಾಲ್ಕು ಲಕ್ಷ ಮೈಲಿಗಳಿಗೆ ಹತ್ತರಷ್ಟು ನೀರಿನ ಆವರಣ ಭೂಮಿಯ ಆವರಣಕ್ಕೆ ಹತ್ತರಷ್ಟು ಹೀಗೆ ಆ ಕೊನೆಗೆ ಮಹತ್ತತ್ವ ಈ ಮಹತ್ತತ್ವ ಈ ಸೊ ಜೀವಿ ಇದರ ಮೂಲಕ ಹೋಗ್ತಾ ಹೋಗ್ತಾ ಅವನ ಶರೀರ ಈ ಭೂಮಿಯಿಂದ ಹಿಡಿದು ಆಮೇಲೆ ಜಲವಾಗುತ್ತೆ ಜಲದಿಂದ ಆಗಿ ಅಗ್ನಿ ಆಗತ್ತೆ ಅಗ್ನಿಯಿಂದ ವಾಯು ಆಗತ್ತೆ ಆಮೇಲೆ ಆಕಾಶವಾಗತ್ತೆ ಮಿಥ್ಯಾಹಂಕಾರವಾಗತ್ತೆ ಮಿಥ್ಯಾಹಂಕಾರವು ಹೋಗಿ ಅವನ ಶರೀರ ಅವಾಗ ಪೂರ್ತಿ ಮಹತ್ತತ್ವದೊಂದಿಗೆ ಲೀನವಾಗಿ ಹೋಗುತ್ತೆ ಆಗ ಅವನು ಆಧ್ಯಾತ್ಮಿಕ ಶರೀರವನ್ನ ಪಡ್ಕೋತಾನೆ ಮತ್ತೆ ಈ ಭೂಮಂಡಲದಿಂದ ಹೊರಗಡೆ ಹೋಗೋದಕ್ಕೆ ಅಂದ್ರೆ ಭಗವದ್ ಧಾಮಕ್ಕೆ ಹೋಗೋಕೆ ಯೋಗ್ಯತೆಯನ್ನು ಪಡ್ಕೋತಾನೆ ಇಲ್ಲಿ ಮುಂದೆ ಹೇಳ್ತಾ ಇದ್ದಾರೆ ನೋಡಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಭಕ್ತನು ಹೀಗೆ ಆವರಣಗಳ ಸ್ಥೂಲ ಹಾಗೂ ಸೂಕ್ಷ್ಮ ರೂಪಗಳನ್ನು ದಾಟಿ ಅಹಂಕಾರ ತತ್ವದ ನೆಲೆಯನ್ನು ಪ್ರವೇಶಿಸುತ್ತಾನೆ ಆ ಸ್ಥಿತಿಯಲ್ಲಿ ಅವನು ತಮಸ್ಸು ಮತ್ತು ರಜಸ್ಸು ಅಹಿಕ ಗುಣಗಳನ್ನು ಈ ತಟಸ್ಥ ಹಂತದಲ್ಲಿ ಲೀನಗೊಳಿಸುತ್ತಾನೆ ತನ್ಮೂಲಕ ಸತ್ವಗುಣದಲ್ಲಿ ಅಹಂಕಾರ ತತ್ವವನ್ನು ತಲುಪುತ್ತಾನೆ ಇದಾದ ಬಳಿಕ ಅಹಂಕಾರ ತತ್ವವೆಲ್ಲವೂ ಮಹತ್ತತ್ವದಲ್ಲಿ ಲೀನವಾಗುತ್ತದೆ ಆಗ ಆತನು ಶುದ್ಧ ಆತ್ಮ ಸಾಕ್ಷಾತ್ಕಾರ ಹಂತಕ್ಕೆ ಬರುತ್ತಾನೆ ನನ್ ಇವಾಗ ಹೇಳದ್ನಲ್ಲ ವರ್ಣಸ್ನಲ್ಲ ಅದೇ ಈ ಮೂವತ್ತನೇ ಶ್ಲೋಕದಲ್ಲಿ ಇರೋದು ಈ ಮಹತ್ತತ್ವಕ್ಕೆ ಬಂದಾಗ ಅವನು ಆತ್ಮ ಸಾಕ್ಷಾತ್ಕಾರದ ಹಂತಕ್ಕೆ ಬಂದಿದ್ದಾನೆ ಅಂತ ಅರ್ಥ ಅಂದ್ರೆ ಆಯ್ತು ಭೌತಿಕ ಜಗತ್ತಿನಲ್ಲಿ ಅವನ ಒಂದು ಸಮಯ ಅಸ್ತಿತ್ವ ಮುಗೀತು ಅಂತ ಅರ್ಥ ತಮಸ್ಸು ಮತ್ತೆ ರಜಸ್ಸು ಅಲ್ಲಿವರೆಗೂ ಇರುತ್ತೆ ಹಾ ಇಲ್ಲಿ ಹೇಳ್ತಾ ಇರೋದು ಯಾಕಂದ್ರೆ ಮಿಥ್ಯಾಹಂಕಾರ ತನಕ ಇರ್ಲೇಬೇಕಲ್ಲ ಇಲ್ಲಿ ತನಕ ಇದೆಲ್ಲ ಸೂಕ್ಷ್ಮ ಸ್ಥೂಲ ಅಂಶಗಳು ಇದೆಲ್ಲ ಅಲ್ವಾ ಭೂಮಿ ನೀರು ಗಾಳಿ ಎಕ್ಸ ಎಕ್ಸೆಟ್ರಾ ಇವೆಲ್ಲ ಮಿಥ್ಯಾಹಂಕಾರಕ್ಕೆ ಬಂದಾಗ ಮಿಥ್ಯಾಹಂಕಾರ ಮೂರು ತರ ಸತ್ವಗುಣ ರಜೋಗುಣ ತಮೋಗುಣ ರಜೋಗುಣ ಮತ್ತೆ ತಮೋಗುಣ ನಾಶವಾಗತ್ತೆ ಇಲ್ಲಿ ರಜೋಗುಣ ತಮೋಗುಣದ ಮಿಥ್ಯಾಹಂಕಾರ ನಾಶವಾಗತ್ತೆ ಸತ್ವಗುಣದ ಮಿತ್ ಮಿಥ್ಯಾ ಉಳಿಯತ್ತೆ ಆದರೆ ಅದು ಮುಂದಿನ ಹಂತದಲ್ಲಿ ಮಹತ್ತತ್ವದ ಹಂತದಲ್ಲಿ ಹಂತಕ್ಕೆ ಅಥವಾ ಆವರಣಕ್ಕೆ ಹೋದಾಗ ಆ ಒಂದು ಆ ಸತ್ವವು ಕೂಡ ಕಳಚ್ಕೊಳ್ಳುತ್ತೆ ಆವಾಗ ಆ ದೇಹ ಸಂಪೂರ್ಣವಾಗಿ ಮಹತ್ತತ್ವ ಅಂದ್ರೆ ಭೌತಿಕ ಘಟಕಾಂಶಗಳೊಂದಿಗೆ ಒಂದಾಗ್ಬಿಡುತ್ತೆ ಅಷ್ಟ ಆ ಸಮಯದಲ್ಲಿ ಅವನಿಗೆ ಆಧ್ಯಾತ್ಮಿಕ ಶರೀರ ಸಿಕ್ಕಿದೆ ಅವನು ಈ ಭೌತಿಕ ಜಗತ್ತಿನ ಆಚೆ ಹೋಗೋಕೆ ಸಿದ್ಧನಾಗಿದ್ದಾನೆ ಅಂತ ಪ್ರಭುಜಿ ಇನ್ನೊಂದು ಬ್ರಹ್ಮನ ಆಯುಸ್ಸು ಮುಗಿದಾಗ ಎಲ್ಲ ಪ್ರಳಯ ಆಗುತ್ತೆ ಧ್ರುವಲೋಕ ಬ್ರಹ್ಮನ ಧ್ರುವಲೋಕದ ಪ್ರೋಕನ ಆಯ್ಸಿನ ಇಲ್ಲ ಇಲ್ಲ ಧ್ರುವಲೋಕ ಆಕ್ಚುಲಿ ಏನ್ ಹೇಳೋದು ಅಂದ್ರೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಒಂದ್ ಕಡೆ ಪ್ರೋಪ ಆದ್ರೆ ಹೇಳ್ತಾರೆ ಧ್ರುವಲೋಕ ಆ ನಾಶನೇ ಆಗಲ್ಲ ಅಂತ ಆ ಇನ್ನೊಂದ್ ಕಡೆ ಆ ನಾಶ ಆಗತ್ತೆ ಅಂತಾರೆ ಅಂದ್ರೆ ಈ ಇವಾಗ ಪೂರ್ಣ ಆ ಪ್ರಳಯವಾದಾಗ ಸಂಪೂರ್ಣ ಪ್ರಳಯವಾದಾಗ ಸತ್ ಎಲ್ಲ ಲೋಕಗಳು ಹ್ಮ್ ವಿಷ್ಣುವಿನೊಳಗೆ ಲೀನವಾಗುತ್ತೆ ಎಲ್ಲ ನಾಶ ಆಗುತ್ತೆ ಎಲ್ಲ ವಿಷ್ಣುವಿನ ನಾಭಿಯೊಳಗೆ ಹೋಗುತ್ತೆ ಆ ಸಮಯದಲ್ಲೂ ಕೂಡ ಇವಾಗ ಇಲ್ಲಿ ಶ್ವೇತ ದ್ವೀಪ ಧ್ರುವಲೋಕ ಇದೆರಡೂ ಕೂಡ ನಾಶವಾಗಲ್ಲ ಅಂತ ಒಂದ್ ಕಡೆ ಹೇಳ್ತಾರೆ ಆ ಅಂದ್ರೆ ಈ ಭೌತಿಕ ಜಗತ್ತು ಭಗವಂತನ ಆ ಮಹಾವಿಷ್ಣುವೊಳಗೆ ಲೀನವಾದಾಗಲೂ ಕೂಡ ಧ್ರುವಲೋಕ ಆ ಮತ್ತೆ ಶ್ವೇತ ದ್ವೀಪ ನಾಶವಾಗಲ್ಲ ಅಂದ್ರೆ ಭೌತಿಕ ಅಂಶಗಳಿಂದ ಆಗಿಲ್ಲದೆ ಇರೋದ್ರಿಂದ ಅದು ನಾಶವಾಗಲ್ಲ ಅಂತ ಹೇಳ್ತಾರೆ ಹ್ಮ್ ಆ ಆದ್ರೆ ಅದು ಅಲ್ಲೇ ಹ್ಮ ಬ್ರಹ್ಮಾಂಡದ ಜಾಗದಲ್ಲಿ ಇರುತ್ತೆ ಅಂತ ಅನ್ಸುತ್ತೆ ಆದ್ರೆ ಅದು ನಾಶವಾಗಲ್ಲ ಬೇರೆದೆಲ್ಲ ನಾಶವಾಗತ್ತೆ ವಿಷಯಗಳು ತುಂಬಾ ತುಂಬಾ ಕಾಂಪ್ಲಿಕೇಟೆಡ್ ಒಂದೊಂದ್ ಕಡೆ ಅಷ್ಟು ಸಂಪೂರ್ಣ ಸ್ಪಷ್ಟತೆ ಕೊಟ್ಟಿಲ್ಲ ಪ್ರಭುಪಾದ್ರು ಒಂದೊಂದ್ ಕಡೆ ಸ್ವಲ್ಪ ಧ್ರುವಲೋಕದ ಬಗ್ಗೆ ಏನು ಧ್ರುವಲೋಕ ಶ್ವೇತ ದ್ವೀಪ ಎರಡು ಬೇರೆ ಬೇರೆ ನಾವು ಒಂದೇ ಅನ್ನೋದು ಕೂಡ ಅಷ್ಟು ಸ್ಪಷ್ಟವಾಗಿಲ್ಲ ನನಗೆ ಆ ಇದೆಲ್ಲ ಈ ಮೂರನೇ ಎರಡನೇ ಸ್ಕಂದ ಮತ್ತೆ ಮೂರನೇ ಸ್ಕಂದದಲ್ಲಿ ಇದೆಲ್ಲ ಸ್ವಲ್ಪ ಟೆಕ್ನಿಕಾಲಿಟೀಸ್ ಸಾಕಷ್ಟಿದೆ ಸೊ ಎಷ್ಟ್ರ ಮಟ್ಟಿಗೆ ನನ್ಗೆ ನಾನು ತಿಳ್ಕೊಂಡಿದ್ದೀನೋ ಅಷ್ಟ್ರ ಮಟ್ಟಿಗೆ ನಾನು ಹೇಳ್ತಾ ಇದೀನಿ ಅದರಲ್ಲಿ ಹೆಚ್ಚು ಕಡಿಮೆ ಸ್ವಲ್ಪ ತಪ್ಪುಗಳು ಇರ್ಬೋದು ಯಾರಾದರೂ ಸರಿಯಾಗಿ ತಿಳ್ಕೊಂಡ್ರೆ ದಯವಿಟ್ಟು ಅಥವಾ ನಾನು ಹೇಳ್ತಾ ಇರೋದಕ್ಕಿಂತ ಬೇರೆಯಾಗಿ ಕೇಳಿದ್ರೆ ಅಥವಾ ಓದಿದ್ರೆ ದಯವಿಟ್ಟು ಹೇಳಿ ಸರಿ ಪಡಿಸ್ಕೊಡೋಣ ಅದೇ ನನಗೇನು ನಾನು ಅರ್ಥ ಮಾಡ್ಕೊಂಡಿನೋ ಇದರ್ಗೂ ಅದನ್ನ ನಾನು ಹೇಳ್ತದೆ ಓಕೆ ಇಲ್ಲಿ ಪ್ರೋಪಾದ್ರೆ ಬರೀತಾರೆ ಆ ಶುದ್ಧ ಆತ್ಮ ಸಾಕ್ಷಾತ್ಕಾರವು ಆ ನಾವು ಅನೇಕ ಬಾರಿ ಚರ್ಚಿಸಿದಂತೆ ತನ್ನನ್ನು ಭಗವಂತನ ಶಾಶ್ವತ ದಾಸನಾಗಿಸಿಕೊಳ್ಳುವ ಶುದ್ಧ ಪ್ರಜ್ಞೆಯೇ ಆಗಿದೆ ಶುದ್ಧ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನ ಶಾಶ್ವತ ದಾಸ ಆಗೋದು ಇದೇ ಶುದ್ಧ ಈ ಶುದ್ಧ ಪ್ರಜ್ಞೆಯೇ ಶುದ್ಧ ಆತ್ಮ ಸಾಕ್ಷಾತ್ಕಾರ ತನ್ಮೂಲಕ ಭಗವಂತನಿಗೆ ಅಲೌಕಿಕ ಪ್ರೇಮಮಯ ಸೇವೆ ಸಲ್ಲಿಸುವ ತನ್ನ ಮೂಲ ಸ್ಥಿತಿಯನ್ನು ಪುನಃಸ್ಥಾಪಿಸಿಕೊಳ್ಳುತ್ತಾನೆ ಇದನ್ನು ಈ ಮುಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಲಾಗಿದೆ ಐಕ ಇಂದ್ರಿಯಗಳು ಪವಿತ್ರವಾದಾಗ ಮತ್ತು ಇಂದ್ರಿಯಗಳ ಮೂಲದ ಶುದ್ಧ ಸ್ಥಿತಿ ಪುನರುಜ್ಜೀವಿತವಾದಾಗ ಭಗವಂತನಿಂದ ಅಥವಾ ಇನ್ನಾವುದಾದರೂ ದಾರಿಯಿಂದ ಫಲ ಪಡೆಯುವ ಯಾವುದೇ ಆಸೆ ಇಲ್ಲದೆ ಭ ಏನಿದು ಭಗವಂತನಿಗೆ ಅಲೌಕಿಕ ಪ್ರೇಮ ಸೇವೆಯನ್ನು ಸಲ್ಲಿಸುವ ಸ್ಥಿತಿಯನ್ನು ಪಡೆಯಬಹುದಾಗಿದೆ ಅಂದ್ರೆ ಬೇರೆ ಎಲ್ಲವನ್ನು ಬಿಟ್ಟು ಭಗವಂತನಿಗೆ ಸೇವೆ ಸಲ್ಲಿಸುವ ಸ್ಥಿತಿಯನ್ನು ಪಡೆಯಬಹುದಾಗಿದೆ ಇಂದ್ರಿಯಗಳ ಪವಿತ್ರೀಕರಣದ ಪ್ರಕ್ರಿಯೆ ಯೌಗಿಕ ಮಾರ್ಗದಿಂದ ಆಗುತ್ತದೆ ಸ್ಥೂಲ ಇಂದ್ರಿಯಗಳು ತಮೋಗುಣದಲ್ಲಿ ಲೀನವಾಗುತ್ತವೆ ಸೂಕ್ಷ್ಮ ಇಂದ್ರಿಯಗಳು ರಜೋಗುಣದಲ್ಲಿ ಲೀನವಾಗುತ್ತವೆ ಎಂದು ಇಲ್ಲಿ ಸೂಚಿಸಲಾಗಿದೆ ಮನಸ್ಸು ಸತ್ವಗುಣದಿಂದ ನಿರ್ಮಿತವಾಗಿದೆ ಆದ್ದರಿಂದ ಅದನ್ನು ದೇವಮಯ ಎಂದು ಕರೆದಿದೆ ಭಗವಂತನ ಶಾಶ್ವತ ದಾಸನಾಗಿರುವ ದೃಢ ನಿಶ್ಚಯದಲ್ಲಿ ಸ್ಥಿರನಾದಾಗಲೇ ಮನಸ್ಸಿನ ಪರಿಪೂರ್ಣ ಪವಿತ್ರೀಕರಣವು ಸಾಧ್ಯವಾಗುತ್ತದೆ ಆದ್ದರಿಂದ ಸಾಮಾನ್ಯ ಸತ್ಯಗುಣ ಸತ್ವಗುಣವನ್ನು ಪಡೆಯುವುದೂ ಕೂಡ ಅಹಿಕ ಗುಣವೇ ಆಗಿದೆ ಅಹಿಕ ಸತ್ವಗುಣದ ಈ ಸ್ಥಿತಿಯನ್ನು ದಾಟಿ ಪವಿತ್ ಪವಿತ್ರೀಕೃತ ಸತ್ವಗುಣದ ಅಥವಾ ವಸುದೇವ ಸತ್ವದ ನೆಲೆಯನ್ನು ತಲುಪಬೇಕು ಈ ವಸುದೇವ ಸತ್ವವು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಸಹಾಯ ಮಾಡುತ್ತದೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಈ ಆತ್ಮ ಶುದ್ಧ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭಗವಂತನಿಗೆ ಭಗವಂತನ ದಾಸನಾಗಿ ಅವನಿಗೆ ಸೇವೆ ಮಾಡೋ ಒಂದು ಪ್ರಜ್ಞೆ ಇದೇ ಶುದ್ಧ ಆತ್ಮ ಸಾಕ್ಷಾತ್ಕಾರ ಆ ಆ ಮತ್ತೆ ಇಲ್ಲಿ ಹೇಗೆ ಈ ಸ್ಥೂ ಈ ರಜೋಗುಣ ತಮಗುಣ ಎಲ್ಲವೂ ಆ ನಾಶವಾಗ್ತಾ ಇದೆ ಇಂದ್ರಿಯಗಳ ಪವಿತ್ರೀಕರಣದಿಂದ ಆ ಸ್ಥೂಲ ಇಂದ್ರಿಯಗಳು ತಮೋಗುಣದಲ್ಲಿ ಲೀನವಾಗುತ್ತವೆ ಸೊ ಸ್ಥೂಲವಾದ ಶರೀರ ತಮೋಗುಣದಲ್ಲಿ ಲೀನವಾಗುತ್ತೆ ತಮೋಗುಣ ಮಿಥ್ಯಾಹಂಕಾರ ಇದು ಆಮೇಲೆ ಸೂಕ್ಷ್ಮ ಇಂದ್ರಿಯಗಳು ರಜೋಗುಣದಲ್ಲಿ ಲೀನವಾಗುತ್ತವೆ ಆಮೇಲೆ ಮನಸ್ಸು ಸತ್ವಗುಣದಿಂದ ನಿರ್ಮಿತವಾಗಿದೆ ಮನಸ್ಸು ನಿರ್ಮಿತವಾಗಿರುವುದು ಸತ್ವಗುಣದಿಂದ ಸತ್ವಗುಣದ ಅಹಂಕಾರ ಆದ್ದರಿಂದ ಅದನ್ನು ದೇವಮಯ ಎಂದು ಕರೆದಿದೆ ಭಗವಂತನ ಶಾಶ್ವತ ದಾಸನಾಗಿರುವ ದೃಢ ನಿಶ್ಚಯದಲ್ಲಿ ಸ್ಥಿರನಾದಾಗಲೇ ಮನಸ್ಸಿನ ಪರಿಪೂರ್ಣ ಪವಿತ್ರೀಕರಣವು ಸಾಧ್ಯವಾಗುತ್ತೆ ಸೊ ಈ ಮನಸ್ಸು ಈ ಸತ್ವಗುಣವನ್ನ ಮೀರ್ಬೇಕು ಆ ಶುದ್ಧೀಕರಣ ಹೇಗೆ ಆಗತ್ತೆ ಅದು ಭಗವಂತನ ಶಾಶ್ವತ ದಾಸನಾಗಿರುವ ದೃಢ ನಿಶ್ಚಯದಲ್ಲಿ ನಾವು ಸ್ಥಿತರಾದಾಗ ಆ ಮನಸ್ಸಿನ ಪರಿ ಪವಿತ್ರೀಕರಣವಾಗತ್ತೆ ಪವಿತ್ರೀಕರಣವಾಗುತ್ತೆ ಆದ್ದರಿಂದ ಸಾಮಾನ್ಯ ಸತ್ವ ಸತ್ವಗುಣವನ್ನು ಪಡೆಯುವುದು ಕೂಡ ಅಹಿಕ ಗುಣವೇ ಆಗಿದೆ ಅಂದ್ರೆ ಈ ಸತ್ವಗುಣದ ಮನಸ್ಸನ್ನು ಕೂಡ ನಾವು ಬಿಡಬೇಕು ಅದನ್ನು ಬಿಟ್ಟು ನಾವು ಆ ಅಹಿಕ ಸತ್ವಗುಣದ ಸ್ಥಿತಿಯನ್ನು ದಾಟಿ ಪವಿತ್ರೀಕೃತ ಸತ್ವಗುಣದ ಅಥವಾ ವಸುದೇವ ಸತ್ವದ ನೆಲೆಯನ್ನು ತಲುಪಬೇಕು ಈ ವಸುದೇವ ಸತ್ವವನ್ನು ನಾವು ತಲುಪಿದಾಗ ಆಗ ನಾವು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶ ಮಾಡೋದಕ್ಕೆ ಯೋಗ್ಯರು ಅಂತ ಅರ್ಥ ಅಂದ್ರೆ ಸಂಪೂರ್ಣ ಭೌತಿಕತೆ ಭೌತಿಕ ಮನಸ್ಸನ್ನು ಕೂಡ ನಾವು ಭೌತಿಕ ಮನಸ್ಸು ಸತ್ವ ಇದ್ದೆ ಅದನ್ನು ಕೂಡ ನಾವು ಬಿಡ್ಬೇಕು ಎಲ್ಲವನ್ನೂ ಬಿಡ್ಬೇಕು ಆ ಇಂದ್ರಿಯಗಳು ಸ್ಥೂಲ ಗುಣದಲ್ಲಿ ಲೀನವಾಗತ್ವೆ ಆ ಜಡ ಇಂದ್ರಿಯಗಳು ಸೂಕ್ಷ್ಮ ಆ ಶರೀರ ಅದು ರಜೋಗುಣದಲ್ಲಿ ಲೀನವಾಗತ್ತೆ ಮನಸ್ಸು ಸತ್ವಗುಣದಲ್ಲಿ ಲೀನವಾಗತ್ತೆ ಕೊನೆಗೆ ಇದೆಲ್ಲವನ್ನು ದಾಟಿ ಶುದ್ಧ ಸತ್ವ ವಸುದೇವ ಸತ್ವ ಹಂತದಲ್ಲಿ ಜೀವಿ ನೆಲೆಗೊಳ್ಳುತ್ತಾನೆ ಅದು ಆಧ್ಯಾತ್ಮಿಕ ಅಸ್ತಿತ್ವ ಆಧ್ಯಾತ್ಮಿಕ ಅಸ್ತಿತ್ವವನ್ನು ಪಡ್ಕೊಂಡಾಗ ಅವನು ವಸುದೇವ ಸತ್ವ ನೆಲೆಯಲ್ಲಿ ಸ್ಥಿತನಾಗಿದ್ದಾನೆ ಆಗ ಅವನು ಭಗವದ್ಧಾಮವನ್ನು ಪ್ರವೇಶ ಮಾಡೋಕೆ ಯೋಗ್ಯ ಈ ಸಂಬಂಧದಲ್ಲಿ ನಾವು ನೆನಪಿಡಬಹುದಾದದೆಂದರೆ ಮೇಲೆ ಉಲ್ಲೇಖಿಸಿದ ರೀತಿಯಲ್ಲಿ ಭಕ್ತರ ಅನುಕ್ರಮವಾದ ವಿಮುಕ್ತಿಯು ಅಧಿಕೃತವಾದದ್ದಾದರೂ ಕೂಡ ಈ ವರ್ತಮಾನದ ಯುಗದಲ್ಲಿ ಅದು ಸಾಧ್ಯವಿಲ್ಲ ಸೊ ಪ್ರೌಪಾದ್ರೆ ಏನ್ ಹೇಳ್ತಾ ಇದ್ದಾರೆ ಈ ಕ್ರಮಕ್ರಮವಾದ ಪ್ರಕ್ರಿಯೆ ಇದು ಅಧಿಕೃತವಾದದ್ದೇ ಆ ಆದ್ರೆ ಇದು ಈ ಯುಗದಲ್ಲಿ ಸಾಧ್ಯವಿಲ್ಲ ಏಕೆಂದರೆ ಈಗ ಜನರಿಗೆ ಯೋಗ ಪದ್ಧತಿಯ ಪ್ರಾಥಮಿಕ ತಿಳುವಳಿಕೆಯೇ ಇಲ್ಲ ಸೊ ಇದು ಯೋಗ ಪದ್ಧತಿಯ ಮೂಲಕ ಸಾಗುವ ಭಕ್ತನ ಒಂದು ಮಾರ್ಗ ಅಂತ ಇಲ್ಲಿ ತೋರ್ತಾ ಇದೆ ವೃತ್ತಿ ನಿರತ ಮುಂದಾಳುಗಳ ಹುಸಿ ಯೋಗ ಪದ್ಧತಿಯು ಮನಃಶಾಸ್ತ್ರೀಯವಾಗಿ ಲಾಭದಾಯಕವಾಗಬಹುದು ಆದರೆ ಅಂತಹ ಸಣ್ಣ ಪುಟ್ಟ ಯಶಸ್ಸುಗಳು ಇಲ್ಲಿ ಉಲ್ಲೇಖಿಸಲಾದ ಆಧ್ಯಾತ್ಮಿಕವಾದ ವಿಮುಕ್ತಿಯನ್ನು ಪಡೆಯುವುದರಲ್ಲಿ ಸಹಾಯ ಮಾಡಲಾರವು ಅಂದ್ರೆ ಹೇಳ್ತಾ ಇದ್ದಾರೆ ಈ ಯೋಗ ಇವತ್ತು ಆಸನ ಪ್ರಾಣಾಯಾಮ ಇತ್ಯಾದಿ ಯಾರು ಮಾಡ್ತಾ ಇದ್ದಾರೋ ಅದು ಮನಸ್ಸು ದೇಹಕ್ಕೆ ಸ್ವಲ್ಪ ಆ ನೆಮ್ಮದಿಯನ್ನು ಕೊಡ್ಬೋದು ಆರೋಗ್ಯವನ್ನು ಕೊಡಬಹುದು ಇತ್ಯಾದಿ ಆದರೆ ಈ ಆಧ್ಯಾತ್ಮಿಕ ವಿಮುಕ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಈ ಪಥದ ಮೂಲಕ ಯಾಕಂದ್ರೆ ಅದು ಈ ಯೋಗ ಈ ಯುಗಕ್ಕೆ ಈ ಕಾಲಕ್ಕೆ ಅದು ಬಹಳ ಕಠಿಣವಾದ ಪ್ರಕ್ರಿಯೆ ಅಂತ ಆ ಸಾಧನೆ ಮಾಡಿರುವಂತಹ ಯೋಗಿಗಳು ನಮ್ಗೆ ಸಿಗೋದಿಲ್ಲ ಅವರು ನಮ್ಗೆ ಮಾರ್ಗವನ್ನು ಕಲಿಸೋದಕ್ಕೆ ಐದು ಸಾವಿರ ವರ್ಷಗಳ ಹಿಂದೆ ಮನುಷ್ಯ ಸಮಾಜದ ಸಾಮಾಜಿಕ ಸ್ಥಿತಿಯು ಪೂರ್ಣವಾಗಿ ಭೇದೋಕ್ತ ಕ್ರಮದಲ್ಲಿತ್ತು ಆಗ ಇಲ್ಲಿ ಉಲ್ಲೇಖಿಸಲಾದ ಯೋಗ ಪ್ರಕ್ರಿಯೆಯು ಪ್ರತಿಯೊಬ್ಬನಿಗೂ ಸಾಮಾನ್ಯವಾದ ಚಟುವಟಿಕೆ ಆಗಿತ್ತು ಆ ಐದು ಸಾವಿರ ವರ್ಷಗಳ ಹಿಂದೆ ವೈದಿಕ ಸಮಾಜದಲ್ಲಿ ಇದು ಸಾಧ್ಯವಾಗಿತ್ತು ಅಂತ ಪ್ರಭುಪಾದರು ಬರೀತಾ ಇದ್ದಾರೆ ಯೋಗ ಪದ್ಧತಿ ಪ್ರತಿಯೊಬ್ಬರು ವಿಶೇಷವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರು ಬ್ರಹ್ಮಚರ್ಯ ಆಶ್ರಮದಲ್ಲಿ ಮನೆಯಿಂದ ಬಹುದೂರದಲ್ಲಿ ಸದ್ಗುರುವಿನ ನಿರ್ದೇಶನದಲ್ಲಿ ಈ ಅಲೌಕಿಕ ಕಲೆಯಲ್ಲಿ ತರಬೇತಿ ಪಡೆಯುತ್ತಿದ್ದರು ಈಗಿರುವಾಗ ಆಧುನಿಕ ಮಾನವನು ಇದನ್ನು ಪರಿಪೂರ್ಣವಾಗಿ ತಿಳಿದುಕೊಳ್ಳಲು ಅಸಮರ್ಥನಾಗಿರುತ್ತಾನೆ ಗುರುಕುಲದಲ್ಲಿ ಇವೆಲ್ಲವನ್ನ ಹೇಳ್ಕೊಡ್ತಾ ಇದ್ರು ಆದರೆ ಈಗಿನ ಸಮಯದಲ್ಲಿ ಇದು ಯಾವುದು ಸಾಧ್ಯ ಇಲ್ಲ ಅಂತ ಪ್ರಭುಪಾದ ಹೇಳ್ತಾ ಇದ್ದಾರೆ ಆದ್ದರಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ವರ್ತಮಾನ ಯುಗದ ಭಾವಿ ಭಕ್ತರಿಗೆ ಈ ಮುಂದಿನ ನಿರ್ದಿಷ್ಟ ರೀತಿಯಲ್ಲಿ ಇದನ್ನು ಹೆಚ್ಚು ಸುಲಭ ಮಾಡಿಕೊಟ್ಟಿದ್ದಾರೆ ಅಂತಿಮವಾಗಿ ಫಲದಲ್ಲಿ ವ್ಯತ್ಯಾಸವೇನೂ ಇಲ್ಲ ಅಂದ್ರೆ ಆ ಯೋಗ ಪದ್ಧತಿಯ ಮೂಲಕ ಸಾಗಿ ಪರಿಪೂರ್ಣತೆಯನ್ನು ಪಡೆಯೋದು ಅಥವಾ ಐತನೇ ಮಹಾಪ್ರಭುಗಳು ಕೊಟ್ಟಿರೋ ನೇರವಾದ ಭಕ್ತಿಯ ಪ್ರಕ್ರಿಯೆಯನ್ನ ಅನುಸರಿಸು ಪಡೆಯುವಂತಹ ಫಲ ಎರಡೂ ಕೂಡ ಒಂದೇ ಪ್ರಥಮ ಮತ್ತು ಅಪ್ರ ಅತಿ ಪ್ರಧಾನ ಅಂಶವೆಂದರೆ ಪ್ರತಿಯೊಬ್ಬನು ಭಕ್ತಿಯೋಗದ ಶ್ರೇಷ್ಠ ಮಹತ್ವವನ್ನು ಅರಿಯಬೇಕು ವಿಭಿನ್ನ ಜೀವನ ವಿಧಾನದಲ್ಲಿ ಜೀವಿಗಳು ತಮ್ಮ ಕಾಮ್ಯ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಅನುಗುಣವಾಗಿ ನಾನಾ ರೂಪದ ಪಂಜರ ವಾಸಕ್ಕೆ ಒಳಗಾಗುತ್ತಾರೆ ಪಂಜರ ವಾಸ ಇದು ಆ ನಮ್ಮ ಯಾವುದ್ರ ಮೇಲೆ ನಮ್ಮ ಕಾಮ್ಯ ಕ್ರಿಯೆ ಯಾವ ತರಹದ ಆಸೆಗಳನ್ನು ಹೊಂದಿದ್ದೀವೋ ಯಾವ ತರಹದ ಕೆಲಸಗಳನ್ನು ಮಾಡ್ತೀವೋ ಅದರ ಪ್ರಕಾರ ನಾವು ಬೇರೆ ಬೇರೆ ಪಂಜರಗಳಿಗೆ ಪಂಜರ ವಾಸಕ್ಕೆ ಒಳಗಾಗುತ್ತಾರೆ ಆದರೆ ನಾನಾ ಕ್ರಿಯೆಗಳ ನಿರ್ವಹಣೆಯಲ್ಲಿ ಭಕ್ತಿಯೋಗದ ಯಾವುದೇ ಸಂಪನ್ಮೂಲವನ್ನು ಪಡೆದವನು ಆ ಸದ್ಗುರುವಿನಂತೆಯೇ ಭಗವಂತನ ಕಾರಣರಹಿತ ಕರುಣೆಯ ಮೂಲಕ ಭಗವತ್ ಸೇವೆಯ ಮಹತ್ವವನ್ನು ಅರಿಯಬಲ್ಲ ಹ್ಮ್ ಹಾಗಾಗಿ ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೋ ಅವರು ಈ ಒಂದು ಭಕ್ತಿ ಸೇವೆಯ ಮಹತ್ವವನ್ನು ಅರಿಯಬಲ್ಲರು ಪ್ರಾಮಾಣಿಕನಾದವನಿಗೆ ಭಗವಂತನು ತನ್ನ ಪ್ರತಿನಿಧಿಯಾದ ಸದ್ಗುರುವಿನ ಸಂಪರ್ಕ ದೊರೆಯುವಂತೆ ಮಾಡಿ ಸಹಾಯ ಮಾಡುತ್ತಾನೆ ನಾನು ಮುಂಚೆನೂ ಹೇಳಿದ್ದೀನಿ ಯಾರು ಪ್ರಾಮಾಣಿಕರಾಗಿದ್ದಾರೋ ಅವರಿಗೆ ಅಧಿಕೃತ ಆಧ್ಯಾತ್ಮಿಕ ಗುರುಗಳ ಸಂಪರ್ಕ ದೊರೆಯುತ್ತೆ ಅಂತಹ ಸದ್ಗುರುವಿನ ಉಪದೇಶದಿಂದ ಭಕ್ತಿ ಯೋಗದ ಬೀಜವನ್ನು ಅವನು ಪಡೆಯುತ್ತಾನೆ ದೀಕ್ಷೆ ಅಂದ್ರೆ ಭಕ್ತಿಯೋಗದ ಬೀಜವನ್ನ ಪಡೆಯೋದು ಇವಾಗ ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಡಿ ಇಷ್ಟೊತ್ತು ನಾನು ಏನ್ ಹೇಳ್ತಾ ಇದ್ನೋ ಅದು ನಮ್ಗಷ್ಟು ಆ ಮುಖ್ಯವಾಗಿಲ್ಲದೆ ಇರ್ಬೋದು ಇವಾಗ ಏನ್ ಓದ್ತಾ ಇದೀನೋ ಅದು ಬಹಳ ಮುಖ್ಯವಾದದ್ದು ಶ್ರೀ ಚೈತನ್ಯ ಮಹಾಪ್ರಭು ಅವರು ಹೀಗೆ ಸಲಹೆ ಮಾಡುತ್ತಾರೆ ಭಕ್ತನು ತನ್ನ ಹೃದಯದಲ್ಲಿ ಭಕ್ತಿಯೋಗದ ಬೀಜವನ್ನು ಬಿತ್ತಬೇಕು ಯಾವಾಗ ಈ ಒಂದು ಬೀಜ ಸಿಗುತ್ತೆ ನಮ್ಗೆ ದೀಕ್ಷೆಯಾದಾಗ ಈ ಯೋಗದ ಬೀಜ ನಮ್ಮ ಹೃದಯದಲ್ಲಿ ಅದನ್ನ ಹಾಕ್ತಾರೆ ಗುರುಗಳು ಅವ ಇವಾಗ ಏನ್ ಮಾಡ್ಬೇಕು ಭಕ್ತ ಆ ಬೀಜವನ್ನು ಬಿತ್ತಬೇಕು ಭಗವಂತನ ಪವಿತ್ರ ನಾಮ ಮಹಿಮೆ ಮುಂತಾದವುಗಳ ಶ್ರವಣ ಸಂಕೀರ್ತನಗಳ ನೀರುಣಿಸಿ ಅದನ್ನು ಬೆಳೆಸಬೇಕು ಇವಾಗ ಈ ಭಕ್ ಭಕ್ತಿ ಬೀಜವನ್ನ ಅದ್ರ ಲತೆಯನ್ನಾಗಿ ಲತೆಯಾಗಿ ಕ್ರೀಪರ್ ಕ್ರೀಪರಾಗಿ ಆ ಲತೆಯಾಗಿ ಬೆಳೆಯೋದಕ್ಕೆ ಪ್ರಕ್ರಿಯೆ ಏನೋ ಭಕ್ ಭಗವಂತನ ಪವಿತ್ರ ನಾಮ ಮಹಿಮೆ ಮುಂತಾದವುಗಳ ಶ್ರವಣ ಕೀರ್ತನ ಸೊ ಇದು ಬಹಳ ಮುಖ್ಯವಾದ ದಯವಿಟ್ಟು ಇದನ್ನ ನಾಪ್ಕಾಯಿಡ್ಕೊಳ್ಳಿ ಆ ಭಕ್ತಿಯಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಆ ಭಕ್ತಿ ಬೀಜಕ್ಕೆ ನೀರುಣಿಸಿ ಅದು ಲತವಾಗಿ ಬೆಳೆದು ಪರಿಪೂರ್ಣತೆಯನ್ನ ಸಾಧನೆ ಮಾಡಬೇಕು ಅಂದರೆ ಅವಶ್ಯಕ ಅತ್ಯಾವಶ್ಯಕವಾದ ಪ್ರಕ್ರಿಯೆ ಶ್ರವಣ ಕೀರ್ತನ ಶ್ರವಣ ಕೀರ್ತನ ಅಂದ್ರೆ ನಾವು ಭಗವಂತನ ನಾಮ ಶ್ರವಣ ಕೀರ್ತನದಲ್ಲಿ ತೊಡಗಬೇಕು ಲೀಲಾ ಅಥವಾ ಅವನ ಭಗವದ್ಗೀತಾ ಭಾಗವತಗಳ ಶ್ರವಣ ಕೀರ್ತನದಲ್ಲಿ ತೊಡಗಬೇಕು ನಾಮ ಕೀರ್ತನ ಲೀಲಾ ಕೀರ್ತನ ಕೀರ್ತನ ಸೊ ಈ ರೀತಿ ಬೇರೆ ಬೇರೆ ವಿಷಯಗಳ ಭಗವಂತನ ಕುರಿತಾದ ವಿಷಯಗಳ ಬಗ್ಗೆ ನಾವು ಕೀರ್ತನೆಯನ್ನ ಮಾಡ್ಬೇಕು ಶ್ರವಣವನ್ನ ಮಾಡ್ಬೇಕು ಹಾಗಾಗಿ ಇವಾಗ ಯಾರು ನಾಮ ಜಪವನ್ನ ಮಾಡ್ತಾ ಇದೀವಿ ನಾವು ನಾಮ ಶ್ರವಣವನ್ನೂ ಮಾಡ್ತಾ ಇದೀವಿ ನಾಮ ಕೀರ್ತನೆಯನ್ನೂ ಮಾಡ್ತಾ ಇದೀವಿ ಯಾರು ಲೀಲಾ ಕೀರ್ತನೆಯನ್ನ ಮಾಡ್ತಾ ಇದಾರೆ ಲೀಲಾ ಶ್ರವಣವನ್ನ ಮಾಡ್ತಾ ಇದಾರೆ ಅಂದ್ರೆ ಭಗವದ್ಗೀತಾ ಭಾಗವತಗಳ ಶ್ರವಣ ಮತ್ತೆ ಕೀರ್ತನೆಯನ್ನ ಮಾಡ್ತಾ ಇದ್ರು ಅವ್ರು ಇನ್ನಷ್ಟು ಜಾಸ್ತಿ ಹೆಚ್ಚು ಪ್ರಗತಿಯನ್ನ ಸಾಧಿಸ್ತಾರೆ ಬೇಗ ಪ್ರಗತಿಯನ್ನ ಸಾಧಿಸ್ತಾರೆ ಅದಕ್ಕೋಸ್ಕರ ನಾವು ಎಲ್ಲರಿಗೂ ಪ್ರಚಾರ ಮಾಡಿ ಅಂತ ಹೇಳುದು ಯಾಕಂದ್ರೆ ಒಂದೇ ಆ ಕೇವಲ ನಾಮ ಕೀರ್ತನೆಯೇ ಅಷ್ಟು ಪ್ರಬಲವಾದದ್ದು ಆದ್ರೆ ಯಾರು ಬಗ್ ಭಗವದ್ಗೀತಾ ಭಾಗವತ ಶ್ರವಣ ಕೀರ್ತನದಲ್ಲಿ ತೊಡಗೋದಲ್ವೋ ಅವರ ಜಪವೂ ಕೂಡ ನಾಮ ಅಪರಾಧದ ಹಂತದಲ್ಲೇ ಉಳಿಯುತ್ತೆ ಇದನ್ನ ಇನ್ನು ಈ ಶ್ಲೋಕದಲ್ಲೋ ಮುಂದಿನ ಶ್ಲೋಕ ಈ ಶ್ಲೋಕದಲ್ಲಿ ಹಾ ಈ ಶ್ಲೋಕದಲ್ಲಿ ಹೇಳ್ತಾರೆ ರೂಪ ಅದು ಸೊ ಹಾಗಾಗಿ ಭಗವದ್ಗೀತಾ ಭಾಗವತ ಶ್ರವಣ ಕೀರ್ತನವೂ ಕೂಡ ಅಷ್ಟೇ ಮುಖ್ಯವಾದದ್ದು ನಾವು ಅನ್ಕೋಬಾರ್ದವ ನಾನು ಬರೀ ಜಪ ಮಾಡ್ತೀನಿ ಆ ನಾಲ್ಕು ನಿಯಂತ್ರಕ ತತ್ವಗಳನ್ನ ಪಾಲನೆ ಮಾಡ್ತೀನಿ ಪ್ರಸಾದ ಸ್ವೀಕಾರ ಮಾಡ್ತೀನಿ ಸಾಕು ಭಗವದ್ಗೀತಾ ಭಾಗವತ ಇದೆಲ್ಲ ತಲೆ ಹೋಗತ್ತೆ ನಿಧಾನವಾಗತ್ತೆ ಭಗವಂತನ ಪವಿತ್ರ ನಾಮದ ನಿರಪರಾಧ ಸಂಕೀರ್ತನ ಇವ ನೋಡಿ ಇವಾಗ ಇದು ಮುಖ್ಯವಾದದ್ದು ನಿರಪರಾಧ ಅಪರಾಧ ರಹಿತ ಸಂಕೀರ್ತನ ನಾಮ ಜಪದಲ್ಲಿ ಮೂರು ಹಂತ ಇದೆ ನಾಮ ಅಪರಾಧ ನಾಮಾಭಾಸ ಶುದ್ಧ ನಾಮ ನಮ್ಮ ಧ್ಯೇಯ ಶುದ್ಧ ನಾಮವನ್ನ ತಗೊಳ್ಳೋದಾಗಿರ್ಬೇಕು ಹ ಆದರೆ ಅದಕ್ಕೆ ಮೊದಲ ಹಂತ ನಾಮ ಅಪರಾಧ ಈ ನಾಮ ಅಪರಾಧ ಹಂತದಿಂದ ನಾವು ಹೊರಗಡೆ ಬಂದಾಗ ಅದಕ್ಕೆ ನಾಮಭಾಸ ಅಂತ ಹೇಳ್ತಾರೆ ಭಗವಂತನ ಪವಿತ್ರ ನಾಮದ ನಿರಪರಾಧ ಸಂಕೀರ್ತನ ಮತ್ತು ಶ್ರವಣಗಳ ಸರಳ ಪ್ರಕ್ರಿಯೆಯು ಹಂತ ಹಂತವಾಗಿ ವಿಮೋಚನೆಯ ಸ್ಥಿತಿಗೆ ಅತಿ ಶೀಘ್ರವಾಗಿ ಏರಿಸುತ್ತದೆ ಹಂತ ಹಂತವಾಗಿ ಅಂದ್ರೆ ತುಂಬಾ ಸಮಯ ತಗೊಳತ್ತೆ ಅಂತಲ್ಲ ಒಂದೊಂದು ಹಂತವಾಗಿ ಹೋಗ್ತಾ 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 ಅಂದರೆ ಅತಿ ಶೀಘ್ರದಲ್ಲಿ ಹ ಶೀಘ್ರವಾಗಿ ಏರಿಸುತ್ತದೆ ಆದರೆ ಅಪರಾಧ ರಹಿತ ಶ್ರವಣ ಕೀರ್ತನ ಭಗವಂತನ ಪವಿತ್ರ ನಾಮದ ಸಂಕೀರ್ತನೆಯಲ್ಲಿ ಮೂರು ಹಂತಗಳಿವೆ ಪವಿತ್ರ ನಾಮದ ಸಂಕೀರ್ತನೆ ಗೈಯುವ ಮೊದಲ ಹಂತವು ಅಪರಾಧವು ಅಪರಾಧದ ಹಂತ ಎರಡನೆಯದು ಪವಿತ್ರ ನಾಮ ಸಂಕೀರ್ತನೆಯ ನಾಮಾಭಾಸದ ಸ್ಥಿತಿ ಭಗವಂತನ ಪವಿತ್ರ ನಾಮದ ಅಪರಾಧ ರಹಿತ ಸಂಕೀರ್ತನವು ಮೂರನೆಯ ಸ್ಥಿತಿಯಾಗಿದೆ ಅಪರಾಧ ಮತ್ತು ನಿರಪರಾಧ ಸ್ಥಿತಿಗಳ ನಡುವೆ ನಾಮಭಾಸ ಸ್ಥಿತಿಯಾದ ಎರಡನೇ ಸ್ಥಿತಿಯಲ್ಲೇ ವಿಮೋಚನೆಯ ಸ್ಥಿತಿ ತಾನಾಗಿ ಪ್ರಾಪ್ತವಾಗುತ್ತದೆ ಸೊ ಯಾರು ಈ ನಾಮ ಅಪರಾಧವನ್ನ ಬಿಟ್ಟು ನಾಮಭಾಸದ ಹಂತಕ್ಕೆ ಬರ್ತಾರೋ ಅಂದ್ರೆ ಅಪರಾಧವಿಲ್ಲದೆ ಜಪ ಮಾಡ್ತಾ ಇದ್ದಾರೆ ಅರೆ ಶುದ್ಧ ನಾಮವನ್ನ ಇನ್ನು ತಗೋತಾ ಇಲ್ಲ ಅಂತಹ ಭಕ್ತರು ಕೂಡ ಅಂತಹ ಜನರು ಕೂಡ ವಿಮೋಚನೆಯನ್ನ ಪಡಿತಾರೆ ಹ್ಮ್ ನಾಮ ಭಾಸದ ಹಂತಕ್ಕೆ ಬಂದ್ರೆ ವಿಮೋಚನೆ ಮುಕ್ತಿ ಅರೆ ಕೃಷ್ಣ ಪ್ರೇಮವಲ್ಲ ಮುಕ್ತಿ ಸಿಗುತ್ತೆ ಅಪರಾಧ ರಹಿತ ಸ್ಥಿತಿಯಲ್ಲಿ ಆತ ಶಾರೀರಿಕವಾಗಿ ತೋರಿಕೆಗೆ ಈ ಐಹಿಕ ಜಗತ್ತಿನೊಳಗೆ ಇದ್ದರೂ ಕೂಡ ವಾಸ್ತವಿಕವಾಗಿ ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸುತ್ತಾನೆ ಆ ಯಾರು ಶುದ್ಧನಾಮದ ಹಂತದಲ್ಲಿ ಇರ್ತಾರೋ ಅವರು ಈ ಭೌತಿಕ ದೇಹ ಈ ಜಗತ್ತಿನಲ್ಲಿ ಇದ್ರೂ ಕೂಡ ವಾಸ್ತವಕ್ಕೆ ಅವರು ಭಗವತ್ ಸಾಮ್ರಾಜ್ಯವನ್ನು ಪ್ರವೇಶಿಸ್ತಾರೆ ಅಪರಾಧ ರಹಿತ ಸ್ಥಿತಿಯನ್ನು ಪಡೆಯಲು ಈ ಮುಂದಿನ ರೀತಿಯಲ್ಲಿ ಎಚ್ಚರ ವಹಿಸಬೇಕಾಗುತ್ತದೆ ಇವಾಗ ಈ ಕೇವಲ ಅಪರಾಧ ರಹಿತ ಸ್ಥಿತಿಯಲ್ಲ ಆಕ್ಚುಲಿ ನಾವು ಏನ ಹೇಳಬೇಕು ಇದು ಶುದ್ಧನಾಮದ ಸ್ಥಿತಿ ಶುದ್ಧನಾಮದ ಸ್ಥಿತಿಗೆ ಹೋಗಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ರೌಪ ಇಲ್ಲಿ ಭಾವಾರ್ಥದಲ್ಲಿ ಬರಿತಾ ಇದ್ದಾರೆ ಕೇಳಿಸ್ಕೊಡಿ ನಾವು ಶ್ರವಣ ಮತ್ತು ಸಂಕೀರ್ತನೆಗಳ ಮಾತನ್ನಾಡಿದಾಗಲೆಲ್ಲ ಅದರ ಅರ್ಥವೇನೆಂದರೆ ರಾಮಕೃಷ್ಣ ಎಂದು ಭಗವಂತನ ಪವಿತ್ರ ನಾಮಗಳ ಅಥವಾ ಹರೇ ಕೃಷ್ಣ ಮಹಾಮಂತ್ರ ಸಂಕೀರ್ತನ ಮತ್ತು ಶ್ರವಣಗಳನ್ನು ಮಾಡಬೇಕೆಂಬುದೊಂದೇ ಅಲ್ಲ ಭಕ್ತರ ಸಂಘದಲ್ಲಿ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತಗಳ ಪಠಣ ಶವಣಗಳನ್ನು ಮಾಡಬೇಕೆಂಬುದೇ ಆಗಿದೆ ಇದೇ ನಾನು ಹೇಳಿದ್ದು ಸುಮ್ಮನೆ ನಾನು ಪಾಡ ನಾನು ಜಪ ಮಾಡ್ಕೋತಾ ಇದ್ದೀನಿ ಹ್ಮ್ ಶುದ್ಧ ನಾಮದ ಹಂತಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಭಗವದ್ಗೀತೆ ಭಾಗವತಗಳ ಶ್ರವಣ ಕೀರ್ತನೆ ಅತ್ಯವಶ್ಯಕ ಭಕ್ತಿಯೋಗದ ಪ್ರಾಥಮಿಕ ಅಭ್ಯಾಸವು ಆಗಲೇ ಹೃದಯದಲ್ಲಿ ಬಿತ್ತಿದ ಬೀಜ ಮೊಳೆಯಲು ಕಾರಣವಾಗುತ್ತದೆ ಪ್ರಾಥಮಿಕ ಅಭ್ಯಾಸ ಆರಂಭಿಕ ನಾವು ಮಾಡುವಂತಹ ಎಲ್ಲ ಚಟುವಟಿಕೆಗಳು ಮೇಲೆ ಉಲ್ಲೇಖಿಸಿದಂತೆ ನಿಯತವಾಗಿ ನೀರುಣಿಸುವ ಪ್ರಕ್ರಿಯೆಯಿಂದ ಭಕ್ತಿಯೋಗದ ಬಳ್ಳಿ ಹಬ್ಬ ತೊಡಗುತ್ತದೆ ಅಂದರೆ ಹಬ್ಬತೆ ಬೆಳೆಯೋಕ್ಕೆ ಶುರುವಾಗುತ್ತೆ ಸುವ್ಯವಸ್ಥಿತವಾದ ಆರೈಕೆಯಿಂದ ವಿಶ್ವದ ಆವರಣಗಳನ್ನು ಭೇದಿಸಿಕೊಂಡು ಹೋಗುವಷ್ಟು ಉದ್ದಕ್ಕೆ ಆ ಬಳ್ಳಿ ಬೆಳೆಯುವುದು ಆದ್ರೆ ನೀರರಿಯುವ ಪ್ರಕ್ರಿಯೆ ನಿಲ್ಲಿಸಬಾರದು ಶ್ರವಣ ಕೀರ್ತನ ಹಿಂದಿನ ಶ್ಲೋಕಗಳಲ್ಲಿ ನಾವು ಕೇಳಿದಂತೆ ಅದು ಜ್ಯೋತಿರ್ಮಯ ಆಕಾಶವನ್ನು ಬ್ರಹ್ಮ ಜ್ಯೋತಿಯನ್ನು ತಲುಪುತ್ತದೆ ಮುಂದೆ ಮುಂದೆ ಹೋಗಿ ಆಧ್ಯಾತ್ಮಿಕ ಆಕಾಶವನ್ನು ತಲುಪುತ್ತದೆ ಅಲ್ಲಿ ವೈಕುಂಠ ಲೋಕಗಳೆಂದು ಕರೆಯಲಾದ ಅಸಂಖ್ಯಾ ಅಸಂಖ್ಯ ಆಧ್ಯಾತ್ಮಿಕ ಲೋಕಗಳಿವೆ ಅವೆಲ್ಲವುಗಳಿಗಿಂತ ಇರುವುದು ಕೃಷ್ಣ ಲೋಕ ಅಥವಾ ಗೋಲೋಕ ಬೃಂದಾವನ ಅಲ್ಲಿಗೆ ಆ ಬೆಳೆಯುತ್ತಿರುವ ಬಳ್ಳಿ ಪ್ರವೇಶಿಸುತ್ತದೆ ಮೂಲ ದೇವೋತ್ತಮ ಪರ್ವ ಪುರುಷನಾದ ಭಗವಾನ್ ಶ್ರೀಕೃಷ್ಣನ ಪಾದ ಕಮಲಗಳಲ್ಲಿ ವಿಶ್ರಾಂತವಾಗುತ್ತದೆ ಗೋಕುಲ ಬೃಂದಾವನದಲ್ಲಿ ಭಗವಾನ್ ಕೃಷ್ಣನ ಪಾದ ಕಮಲಗಳನ್ನು ಸೇರಿದಾಗ ಶುದ್ಧ ಭಕ್ತಿ ಸ್ಥಿತಿಯಲ್ಲಿ ಶ್ರವಣ ಪಠನಗಳ ನೀರೆರೆಯುವ ಪ್ರಕ್ರಿಯೆಯು ಹಾಗೂ ಪವಿತ್ರ ನಾಮದ ಸಂಕೀರ್ತನೆಯನ್ನು ಫಲ ಸಂಕೀರ್ತನೆಯು ಫಲ ನೀಡುತ್ತದೆ ಶುದ್ಧ ಭಕ್ತಿ ಸೇವೆಯಲ್ಲಿ ನಾವು ಮಾಡುವ ಶ್ರವಣ ಕೀರ್ತನೆಗಳ ಒಂದು ಪ್ರಕ್ರಿಯೆ ನಮಗೆ ಏನು ಫಲವನ್ನು ಕೊಡುತ್ತೆ ನಮ್ಮ ಭಕ್ತಿ ಲತೆ ಹೋಗಿ ಭಗವಂತನ ಪಾದಗಳ ಹತ್ರ ಹೋಗಿ ನೆಲೆಗೊಳ್ಳುತ್ತೆ ಭಗವತ್ ಪ್ರೇಮದ ರೂಪದಲ್ಲಿ ಅಲ್ಲಿ ಬೆಳೆದ ಹಣ್ಣನ್ನು ಭಕ್ತನು ಈ ಐಕ ಜಗತ್ತಿನಲ್ಲಿ ಇದ್ದರೂ ಕೂಡ ವಾಸ್ತವಿಕವಾಗಿ ಸವಿಯುತ್ತಾನೆ ಹ್ಮ್ ಈ ಭೌತಿಕ ಜಗತ್ತಿನಲ್ಲಿದ್ದಾಗ್ಲೂ ಕೂಡ ಭಕ್ತ ಏನು ಗೋಕುಲ ವೃಂದಾವನದಲ್ಲಿ ಭಗವಾನ್ ಕೃಷ್ಣನ ಪಾದ ಕಮ್ಮಲಗಳನ್ನು ಸೇರಿದಾಗ ಶುದ್ಧ ಭಕ್ತಿ ಸ್ಥಿತಿಯಲ್ಲಿ ಶ್ರವಣ ಪಠಣ ನೀರಿರುವ ಪ್ರಕ್ರಿಯೆಯು ಫಲವಾಗ ಭಗವತ್ ಪ್ರೇಮದ ರೂಪದಲ್ಲಿ ಅಲ್ಲಿ ಬೆಳೆದ ಹಣ್ಣನ್ನು ಭಕ್ತನಿಗೆ ಐಕ ಜಗತ್ತಿನಲ್ಲಿ ಇದ್ದುಕೊಂಡೆ ಸವಿತಾನೆ ಅಂದ್ರೆ ಈ ಶ್ರವಣ ಕೀರ್ತನೆಯ ಪ್ರಕ್ರಿಯೆಯಿಂದಲೇ ನಾವು ಕೃಷ್ಣ ಪ್ರೇಮವನ್ನ ಭಗವತ್ ಪ್ರೇಮವನ್ನ ಪಡ್ಕೋತೀವಿ ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೇಲೆ ವರ್ಣಿಸಿದಂತೆ ನೀರೆರಿಯುವ ಪ್ರಕ್ರಿಯೆಯಲ್ಲಿ ನಿರತ ನಿರಂತರವಾಗಿ ತೊಡಗಿದ ಭಕ್ತರು ಮಾತ್ರ ನೋಡಿ ನಿರಂತರವಾಗಿ ನೀರೆರಿಯುವ ಪ್ರಕ್ರಿಯೆಯಲ್ಲಿ ತೊಡಗಿದ ಭಕ್ತರು ಮಾತ್ರ ಭಗವತ್ ಪ್ರೇಮದ ಮಾಗಿದ ಹಣ್ಣನ್ನು ಸವಿಯುತ್ತಾರೆ ನಿರಂತರವಾಗಿ ನಾವು ನೀರೆರಿಬೇಕು ಸಾಕಪ್ಪ ನನಗೆ ಎಷ್ಟು ಶ್ರವಣ ಮಾಡೋದು ಎಷ್ಟು ಕೀರ್ತನೆ ಮಾಡೋದು ಅಂದ್ರೆ ನೀರೇರಿಯೋ ಪ್ರಕ್ರಿಯೆ ನಿಂತೋಗ್ಬಿಡುತ್ತೆ ಆಗ ಕೃಷ್ಣ ಪ್ರೇಮ ಲಭ್ಯವಾಗುವುದಿಲ್ಲ ಆದರೆ ಕ್ರಿಯಾನಿರತನಾದ ಭಕ್ತನು ಸದಾ ಜಾಗರೂಕನಾಗಿರಲೇಬೇಕು ಅದರಿಂದ ಅಷ್ಟೊಂದು ಬೆಳೆದ ಬಳ್ಳಿ ಕತ್ತರಿಸಿ ತುಂಡಾಗುವುದಿಲ್ಲ ಯಾವಾಗಲೂ ಜಾಗರೂಕರಾಗಿರ್ಬೇಕು ನಾವು ಆ ಆದ್ದರಿಂದ ಆತನು ಈ ಮುಂದಿನ ಗಮನಾರ್ಹ ವಿಷಯಗಳ ಬಗ್ಗೆ ಜಾಗರೂಕನಾಗಿರಲೇಬೇಕು ಸೊ ಇದು ನಾಮ ಅಪರಾಧಗಳ ಬಗ್ಗೆ ಪ್ರೋಪಾದರು ಹೇಳ್ತಾ ಇದ್ದಾರೆ ಶುದ್ಧ ಭಕ್ತರ ಪಾದದಡಿಯಲ್ಲಿ ಅಪರಾಧ ಮಾಡುವುದು ಅತ್ಯುತ್ತಮ ತೋಟದಲ್ಲಿ ಒಳಹೊಕ್ಕ ಮದಿಸಿದ ಆನೆ ಧ್ವಂಸ ಮಾಡಿದಂತಾದೀತು ಹ್ಮ್ ಇದು ಮೊದಲನೇ ನಾ ನಾಮ ಅಪರಾಧ ಹ್ಮ್ ಸಾಧುನಿಂದ ಸಾಧುನ ಸಾಧುಗಳಿಗೆ ಶುದ್ಧ ಭಕ್ತರ ಪಾದದಡಿಯಲ್ಲಿ ನಾವು ಅಪರಾಧವನ್ನು ಮಾಡಬಾರ್ದು ಬಳ್ಳಿಯ ಸುತ್ತ ಬೇರಿ ಹಾಕಿ ಅದನ್ನು ರಕ್ಷಿಸುವ ರಕ್ಷಿಸುವವನಂತಿರುವ ಶುದ್ಧ ಭಕ್ತರ ಪಾದಡಿಯ ಪಾದದಡಿಯಲ್ಲಿ ಅಂತಹ ಅಪರಾಧಗಳು ಜರುಗದಂತೆ ತನ್ನನ್ನು ಕಾಯ್ದುಕೊಳ್ಳುವಲ್ಲಿ ಅತ್ಯಂತ ಜಾಗರೂಕನಾಗಿರಬೇಕು ಕೆಲವೊಮ್ಮೆ ಹೀಗಾಗುತ್ತದೆ ನೀರೆರೆಯುವ ಪ್ರಕ್ರಿಯೆಯಿಂದ ಕೆಲವು ಕಳೆಗಳೂ ಬೆಳೆಯುತ್ತವೆ ಆ ಕಳೆಗಳನ್ನು ಕಿತ್ತೆಸೆಯದೇ ಇದ್ದಲ್ಲಿ ಮುಖ್ಯವಾದ ಬಳ್ಳಿಯ ಅಥವಾ ಭಕ್ತಿಯೋಗದ ಬಳ್ಳಿಯ ಆರೈಕೆಗೆ ಅಡ್ಡಿ ಉಂಟಾಗುತ್ತದೆ ಈ ಕಳೆಗಳು ಬೆಳೀತಾ ಇದೆಯೋ ಅಥವಾ ನನ್ನ ಭಕ್ತಿ ಬೆಳೀತಾ ಇದೆಯೋ ಅನ್ನೋದನ್ನ ನಾವು ನಮ್ಮ ಗಮನಿಸಬೇಕು ನೀರೇರಿಯುವ ಪ್ರಕ್ರಿಯೆಯಲ್ಲಿ ಕಳೆಯು ಕಳೆಯೂ ಬೆಳೆಯತ್ತೆ ಹ್ಮ್ ಮತ್ತೆ ನಮ್ಗೆ ಬೇಕಾಗಿರೋ ಗಿಡವೂ ಬೆಳೆಯುತ್ತೆ ಲತೆಯೂ ಬೆಳೆಯುತ್ತೆ ಏನಿದು ಕಳೆ ಕಳೆಗಳು ಅಹಿಕ ಅನುಭೋಗ ಪ್ರತ್ಯೇಕ ವೈಯಕ್ತಿಕತೆ ಇಲ್ಲದೆ ತನ್ನನ್ನು ಪರಾತ್ಪರದಲ್ಲಿ ಲೀನಗೊಳಿಸಿಕೊಳ್ಳುವುದು ಧರ್ಮ ಅರ್ಥ ಕಾಮ ಮೋಕ್ಷಗಳ ಕ್ಷೇತ್ರದಲ್ಲಿ ಅನೇಕ ಇತರ ಆಸೆಗಳನ್ನಿಟ್ಟುಕೊಳ್ಳುವುದು ಇವು ವಾಸ್ತವಿಕವಾಗಿ ಕಳೆಗಳಾಗಿವೆ ಧರ್ಮಾರ್ಥ ಕಾಮ ಮೋಕ್ಷ ಹ್ಮ್ ಅಥವಾ ಐಹಿಕ ಅನುಭೋಗ ಅಥವಾ ಭಗವಂತನೊಂದಿಗೆ ಒಂದಾಗೋದು ಇವೆಲ್ಲವೂ ಕೂಡ ಕಳೆಗಳು ಬೇಡದೆ ಇರುವಂತಹ ಗಿಡಗಳು ಪವಿತ್ರ ಗ್ರಂಥಗಳ ತತ್ವಗಳಿಗೆ ಅವಿಧೇಯನಾಗಿರುವುದು ಅನಗತ್ಯ ಕಾರ್ಯ ಮಗ್ನತೆ ಅನಗತ್ಯ ಕಾರ್ಯಮಗ್ನತೆ ನೋಡಿ ಇಲ್ಲಿ ಪವಿತ್ರ ಗ್ರಂಥಗಳ ತತ್ವಗಳಿಗೆ ಅವಿಧೇಯನಾಗಿರುವುದು ವಿಧೇಯನಾಗಿರುವುದಲ್ಲ ಅವಿಧೇಯನಾಗಿರುವುದು ಅಂದ್ರೆ ಗ್ರಂಥಗಳ ಹೇಳಿಕೆಗಳನ್ನ ಪಾಲನೆ ಇರೋದು ಮೊದಲನೇದು ಎರಡನೇದು ಅನಗತ್ಯ ಕಾರ್ಯಮಗ್ನತೆ ಅನಗತ್ಯ ಕಾರ್ಯಮಗ್ನತೆ ಎಷ್ಟೊಂದು ಸಾವಿರಾರು ಕೆಲಸಗಳಿದೆ ಕಾರ್ಯಗಳಿವೆ ಅನಗತ್ಯವಾದ ವಿಷಯಗಳಲ್ಲಿ ಮಗ್ನರಾಗೋದು ಭೌತಿಕ ವಿಷಯಗಳಲ್ಲಿ ಮಗ್ನರಾಗೋದು ಪ್ರಾಣಿವಧೆ ಅಹಿಕ ಲಾಭ ಪ್ರತಿಷ್ಠೆ ಪೂಜೆಗಳ ಬೆನ್ನು ಹತ್ತಿ ಖಾತರ ಪಡುವಿಕೆಯಂತಹ ಇನ್ನೂ ಎಷ್ಟೋ ಇತರ ಕಳೆಗಳಿವೆ ಐಕಲಾಭ ಪ್ರತಿಷ್ಠೆ ಪೂಜೆ ಇವುಗಳ ಬೆನ್ನತ್ತು ಹೋಗೋದು ಇವೆಲ್ಲವೂ ಕೂಡ ಕಳೆಗಳು ಅಂದ್ರೆ ನಾವು ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಈ ಕಳೆಗಳೂ ಬೆಳೆಯತ್ತಂತೆ ಕಳೆಗಳೂ ಬೆಳೆಯತ್ವೆ ನಾವು ಗುರ್ತಿಸ್ಬೇಕು ಓ ಇದು ಭಕ್ತಿ ಬೆಳೀತಾ ಇದೆಯೋ ಕಳೆಗಳು ಬೆಳೀತಾ ಇದೀವೋ ಕಳೆಗಳು ಬೆಳೀತಾ ಇದ್ರೆ ಅದನ್ನು ಕಿತ್ತೆಸಿಬೇಕು ತಕ್ಕಷ್ಟು ಕಾಳಜಿ ವಹಿಸದಿದ್ದರೆ ಜಲಸೇಚನ ಪ್ರಕ್ರಿಯೆ ಕೇವಲ ಕಳೆ ಬೆಳೆಸಲಕ್ಕೆ ಸಹಾಯವಾದೀತು ಮುಖ್ಯವಾದ ಲತೆ ಆರೋಗ್ಯಕರ ಬೆಳವಣಿಗೆಯನ್ನು ಕುಗ್ಗಿಸಿತು ಅದರ ಫಲವಾಗಿ ಭಗವತ್ ಪ್ರೇಮವೆಂಬ ಅಂತಿಮ ಅಗತ್ಯ ಫಲ ಫಲಿಸ್ ಫಲಿಸದೇ ಹೋದೀತು ಹಾಗಾಗಿ ಇದನ್ನು ಗಮನಿಸಬೇಕು ನಾವು ನಮ್ಮ ಹೃದಯದಲ್ಲಿ ಏನು ಹೆಚ್ಚಾಗ್ತಾ ಇದೆ ಆ ಭೌತಿಕ ವಿಷಯಗಳು ಈ ಲಾಭ ಈ ಐಕ ಲಾಭ ಈ ಎಲ್ಲಕ್ಕಿಂತ ಕಠಿಣವಾದದು ಲಾಭ ಪೂಜಾ ಪ್ರತಿಷ್ಠೆ ಅಂದ್ರೆ ಭಕ್ತಿಯಲ್ಲೇ ನಾವು ತೊಡಗಿದೀವಿ ಆದ್ರೆ ಯಾರೋ ನಮ್ಮನ್ನು ಹೊಗಳಬೇಕು ಅಥವಾ ನಾನು ಭಕ್ತಿಯಿಂದ ಏನೋ ಒಂದು ಲಾಭವನ್ನ ಗಳಿಸ್ಕೋಬೇಕು ಆ ಅಥವಾ ಒಂದು ಸ್ಥಾನವನ್ನ ಪಡ್ಕೋಬೇಕು ಇದೆಲ್ಲವೂ ಕೂಡ ಸೂಕ್ಷ್ಮ ಅನರ್ಥಗಳು ಭಕ್ತಿಯ ತರ ಕಾಣತ್ತೆ ಅದು ಆದ್ರೆ ಅದು ಭಕ್ತಿ ಅಲ್ಲ ಅದನ್ನ ನಾವು ಗುರುತಿಸದೆ ಆದ್ರೆ ಹೆಚ್ಚಾಗದಕ್ಕೆ ನಾವು ಬಿಟ್ಬಿಟ್ರೆ ಅವಾಗ ಕೃಷ್ಣ ಪ್ರೇಮ ದೊರೆಯೋದಿಲ್ಲ ಸಿಗೋದಿಲ್ಲ ಆದ್ದರಿಂದ ಭಕ್ತನು ಮೊದಲಿನಿಂದಲೇ ನಾನಾ ಕಳೆಗಳನ್ನು ಕಿತ್ತೆಸೆಯುವಲ್ಲಿ ತುಂಬಾ ಜಾಗರೂಕನಾಗಿರಬೇಕು ಇವಾಗ ಎಷ್ಟೊಂದ್ ಜನ ಭಕ್ತರು ಜಾಗರೂಕರಾಗಿರೋದಿಲ್ಲ ಅವ್ರಿಗೆ ಇಷ್ಟೊಂದು ಪ್ರಜ್ಞೆ ಇಲ್ಲ ಜ್ಞಾನವೇ ಇರೋದಿಲ್ಲ ಅವ್ರೇನ್ ಮಾಡ್ಬೇಕು ಅಂತಹ ಪ್ರಜ್ಞೆ ಇರೋ ಭಕ್ತರ ಸಂಘದಲ್ಲಿ ಇರಬೇಕು ಮತ್ತೆ ಆ ಭಕ್ತರು ಇದು ಎಲ್ಲವನ್ನ ಗುರುತಿಸೋ ರೀತಿಯಲ್ಲಿ ನಾವು ಅವರೊಂದಿಗೆ ಮುಕ್ತವಾಗಿ ನಮ್ಮ ಪರಿಸ್ಥಿತಿಯನ್ನ ಹಂಚ್ಕೋಬೇಕು ನಮ್ಮ ಮನಸ್ಥಿತಿ ಏನಿದೆ ನಾನ್ ನೋಡಿದೀನಿ ಬಹಳ ಭಕ್ತರು ತಮ್ಮ ಮನಸ್ಸನ್ನ ಬಿಚ್ಚಿ ಮಾತಾಡಲ್ಲ ಚಟುವಟಿಕೆಗಳಲ್ಲಿ ತೊಡಗಿದೀವಿ ಸೇವೆಯನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಹೋಗ್ತೀವಿ ಬರ್ತೀವಿ ಎಲ್ಲ ಸರಿ ಅರೆ ಮನಸ್ಸು ಆ ಭಕ್ತರ ಮನಸ್ಸಿನಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಇವಾಗ ಉದಾಹರಣೆಗೆ ನನ್ನ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ ಅಂತ ನನ್ನ ಹಿರಿಯ ಭಕ್ತ ನನಗೆ ಯಾರು ಹಿರಿಯ ಭಕ್ತರಿದ್ದಾರೋ ಅವ್ರಿಗೆ ನಾನು ಬಹಿರಂಗವಾಗಿ ಹೇಳ್ಕೊತೀನಿ ಇದನ್ನು ಮುಂಚೆನೂ ಹೇಳಿದ್ದೀನಿ ನನಗೆ ವಿಶೇಷವಾಗಿ ಮಧುರ ಗೌರಂಗ್ ಪ್ರಭು ಮತ್ತೆ ರೋಹಿಣಿ ದುಲಾಲ್ ಪ್ರಭು ಇವರಿಬ್ರು ಹ ಸೊ ನಾವು ಮೂರು ಜನರು ಕೂಡ ನಮ್ಮ ನಮ್ಮ ಜೀವನದಲ್ಲಿ ಏನೇನಾಗತ್ತೆ ಅನ್ನೋದನ್ನ ನಾವು ಇನ್ನೊಬ್ಬರಿಗೆ ತಿಳಿಸ್ತೀವಿ ಏನಾದ್ರು ನಮಗೆ ಯಾವ್ದರಿಂದಾದ್ರು ಮಾನಸಿಕವಾಗಿ ತೊಂದರೆ ಆಗಿದೆಯಾ ಇನ್ನೇನೋ ತೊಂದರೆ ಆಗಿದೆಯಾ ಅದನ್ನ ತಿಳಿಸ್ತೀವಿ ಹಾಗಾಗಿ ಈ ಅಂದ್ರೆ ಈ ಒಂದು ಸಂಬಂಧ ಇರಬೇಕು ಪ್ರತಿಯೊಬ್ಬ ಭಕ್ತನ ಜೀವನದಲ್ಲೂ ಇಂತಹ ಸಂಬಂಧ ಒಂದು ಸಂಬಂಧ ಇರಬೇಕು ಕನಿಷ್ಠ ಹ ನನಗೆ ಅದೃಷ್ಟ ನನಗೆ ಇಬ್ರು ಭಗವಂತ ಇಬ್ರು ಕೊಟ್ಟಿದ್ದಾನೆ ಇಬ್ರನ್ನ ಆ ಇಬ್ರು ನನಗೆ ಸಹಾಯ ಮಾಡೋ ರೀತಿಯಲ್ಲಿ ಅರೆ ಇತರ ಭಕ್ತರಿಗೆ ನಮ್ಮ ಹೃದಯವನ್ನ ನಾವು ಒಬ್ರು ಭಕ್ತರ ಮುಂದೇನು ಬಿಚ್ಚಿಡ್ಲಿಲ್ಲ ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಈ ಕಳೆಗಳು ಇದೆಯೋ ಅದು ಕಳೆನೋ ಅದು ಗಿಡವೋ ಹೆಂಗೆ ನಮ್ಗೆ ಗೊತ್ತಾಗತ್ತೆ ಯಾಕಂದ್ರೆ ನಮ್ಗೆ ಇವಾಗ ಒಂದು ಆ ಭೌತಿಕ ಲಾಭ ಬೇಕು ಅಂದ್ರೆ ನನ್ನ ಮನಸ್ಸಿಗೆ ಇದು ಬೇಕು ನನ್ಗೆ ಇದು ನಾನು ಸಾಧನೆ ಮಾಡ್ಬೇಕು ಅಂತ ನಾನು ಕೂತಿದ್ದೀನಿ ಆದ್ರೆ ಅದು ತಪ್ಪು ಅದು ಸರಿಯಲ್ಲ ಅದು ಕಳೆ ಅದರಿಂದ ನನ್ನ ಭಕ್ತಿ ಮುಂದುವರಿಯಲ್ಲ ಮುಂದುವರಿಯೋ ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಆಗಲ್ಲ ಅನ್ನೋದನ್ನ ನಾನ್ ಕಂಡುಕೊಳ್ಳದೆ ಇರ್ಬೋದು ಇನ್ನೊಬ್ರು ಅದನ್ನ ನೋಡಕ್ ಸಾಧ್ಯತೆ ಇದೆ ಆದರೆ ಯಾವಾಗ ಅವ್ರು ನೋಡ್ತಾರೆ ನಾನ್ ನನ್ನ ಮನಸ್ಸನ್ನ ಬಿಚ್ಚು ಅವ್ರಿಗೆ ಹೇಳಿದಾಗ ನನ್ನ ಮನಸ್ಸನ್ನು ಬಿಚ್ಚಿ ನಾನು ಅವ್ರಿಗೆ ಹೇಳಿದಾಗ ನನ್ಗೆ ಈ ರೀತಿ ಯೋಚನೆ ಬರ್ತಾ ಇದೆ ಅಥವಾ ನನ್ಗೆ ಈ ರೀತಿ ಇದರಿಂದ ನಾನು ಬಾಧಿತನಾಗ್ತಾ ಇದ್ದೀನಿ ಅವಾಗ ಅವ್ರು ಹೇಳ್ತಾರೆ ಇಲ್ಲಪ್ಪ ಇದು ಬೇಡ ಇದು ಒಳ್ಳೇದಲ್ಲ ಇದು ಕಳೆಯೋದು ಕಿತ್ತಸಿ ಅದನ್ನ ಹ್ಮ್ ಹಾಗಾಗಿ ಭಕ್ತಿ ಅಂದ್ರೆ ಸುಮ್ಮನೆ ಒಟ್ಟಿಗೆ ಬಂದು ಸೇವೆ ಮಾಡೋದಲ್ಲ ಇದು ಬಹಳ ಮುಖ್ಯ ಒಂದು ಸಂಬಂಧ ಇರಬೇಕು ಒಂದು ಸಂಬಂಧ ಹಾಗಾಗಿ ಸಾಮಾನ್ಯವಾಗಿ ನಾವು ಹೇಳೋದು ಸ್ತ್ರೀಯರು ಬೇರೆ ಇತರ ಸ್ತ್ರೀ ಭಕ್ತರೊಂದಿಗೆ ತಮ್ಮ ಹೃದಯವನ್ನ ಬಿಚ್ಚಿ ಹೇಳಬೇಕು ಪುರುಷರು ಪುರುಷ ಭಕ್ತರಿಗೆ ಹ್ಮ್ ಅದು ಸೂಕ್ತವಾದದ್ದು ಹಾಗೆ ಮಾಡುವುದರಿಂದ ಭಕ್ತನು ಭಗವತ್ ಪ್ರೀತಿಯ ಫಲವನ್ನು ಸವಿಯಲು ಅರ್ಹನಾಗುತ್ತಾನೆ ತನ್ಮೂಲಕ ಭಗವಾನ್ ಕೃಷ್ಣನೊಂದಿಗೆ ಈ ಜೀವನದಲ್ಲಿ ಕೂಡ ಕಾರ್ಯತಃ ವಾಸಿಸುತ್ತಾನೆ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಭಗವಂತನನ್ನು ಕಾಣಲು ಅರ್ಹನಾಗುತ್ತಾನೆ ಸೊ ಇದು ಬೇಕಾಗಿರುವಂತ ಪ್ರಕ್ರಿಯೆ ಭಗವಂತನ ಸಂಘದಲ್ಲಿ ನಿರಂತರವಾಗಿ ಬೀಜವನ್ ಜೀವನವನ್ನು ಅನುಭವಿಸುವುದೇ ಅತ್ಯುನ್ನತ ಪರಿಪೂರ್ಣತೆಯಾಗಿದೆ ಇದನ್ನು ಸವಿಯಬಲ್ಲವನ್ನು ಇತರ ಮಾಧ್ಯಮಗಳ ಮೂಲಕ ಈಗ ಜಗತ್ತಿನ ಕ್ಷಣಿಕ ಅನುಭೋಗಕ್ಕಾಗಿ ಹಂಬಲಿಸುವುದಿಲ್ಲ ಈ ಯಾರಿಗೆ ಮಾರ್ಗ ತಿಳಿದಿದೆಯೋ ಅವರು ಈ ಮಾರ್ಗದಲ್ಲಿ ದೃಢವಾಗಿ ಮುಂದುವರಿತಾರೆ ಆ ನೀರೇರಿಯುವ ಪ್ರಕ್ರಿಯೆಯನ್ನು ಮುಂದುವರಿಸ್ತಾರೆ ಕಳೆಗಳನ್ನ ಗುರುತಿಸ್ತಾರೆ ಅದನ್ನ ಕಿತ್ ಹಾಕ್ತಾರೆ ಆ ಮತ್ತೆ ಶ್ರವಣ ಕೀರ್ತನಗಳಲ್ಲಿ ಸತತವಾಗಿ ತೊಡಗ್ತಾರೆ ಕೇವಲ ನಾಮ ಶ್ರವಣ ಕೀರ್ತನೆ ಅಲ್ಲ ಆ ಲೀಲಾ ಅಂದ್ರೆ ಭಗವದ್ಗೀತೆ ಭಾಗವತಗಳ ಶ್ರವಣ ಕೀರ್ತನದಲ್ಲೂ ನಿರಂತರವಾಗಿ ತೊಡಗ್ತಾರೆ ಇದು ಇದನ್ನ ಮಾಡದೆ ಹೋದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಓಕೆ ಬಹಳ ಮುಖ್ಯವಾದ ಭಾ ತಾತ್ಪರ್ಯ ಭಾವಾರ್ಥ ದಯವಿಟ್ಟು ಎಲ್ಲರೂ ಮತ್ತೆ ಇದನ್ನ ಓದಿ ಎರಡನೇ ಅಧ್ಯಾಯ ಎರಡನೇ ಸ್ಕಂದ ಎರಡನೇ ಅಧ್ಯಾಯ ಶ್ಲೋಕ ಮೂವತ್ತು ಅದರ ಭಾವಾರ್ಥವನ್ನ ಮತ್ತೆ ಓದಿ ಹ್ಮ್ ನಾನು ಎಷ್ಟು ವಿವರಿಸಿದಿ ವಿವರ್ಸಕ್ ಸಾಧ್ಯವಾಯ್ತು ನನಗೆ ಅಷ್ಟು ನಾನು ವಿವರಿಸಿದೀನಿ ಅರೆ ಆ ವಿಷಯ ತಲೆಯಲ್ಲಿ ಕೂತ್ಕೋಬೇಕು ನಮಗೆ ಹಾಗಾಗಿ ಮತ್ತೆ ಒಂದ್ ಸ್ವಲ್ಪ ಕೂಲಂಕುಷವಾಗಿ ಓದಿದ್ರೆ ಎಲ್ಲರಿಗೂ ಸಹಾಯವಾಗುತ್ತೆ ಅಂತ ನನ್ಗನ್ಸುತ್ತೆ ಓಕೆ ಇದರೊಂದಿಗೆ ಇವತ್ತಿನ ಒಂದು ಚರ್ಚೆಯನ್ನು ಮುಗಿಸೋಣ ಯಾರು ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಹರಿ ಕೃಷ್ಣ ಏನಿಲ್ವಾ ಸ್ಪಷ್ಟವಾಗಿದ್ಯಾ ಓಕೆ ಹರೇ ಕೃಷ್ಣ